ಟೈಮ್ ಎಕ್ಸರ್ಸೈಸ್ ಮಾಡಿದ್ರೆ ಸಾಕ ಹೆಲ್ದಿ ಆಗಿರಕ್ಕೆ ಹೇಳು ಇಲ್ಲ ಹೆಲ್ದಿ ಆಗಿರೋದಕ್ಕೆ ವರ್ಕೌಟ್ ಜೊತೆ ಇನ್ನೊಂದು ಮುಖ್ಯ ಇದೆ ಅದೇ ಐಸಿರಿ ಮಿಲೆಟ್ ಹೆಲ್ತ್ ಮಿಕ್ಸ್ ನಾನು ಹೆಲ್ದಿ ಮತ್ತೆ ಆಕ್ಟಿವ್ ಆಗಿರೋದಕ್ಕೆ ಮುಖ್ಯ ಕಾರಣ ನಮಸ್ಕಾರ ಐಸಿರಿ ಮಿಲೆಟ್ಸ್ ಹೆಲ್ತ್ ಮಿಕ್ಸ್ ಅರ್ಪಿಸುವ ಮುಖ್ಯವಾರ್ತೆಗಳಿಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಮುಖ್ಯಾಂಶ. ಜೆಡಿಎಸ್ ಪಕ್ಷವನ್ನು ನಂಬಿ ಎಂದು ಬಿಜೆಪಿಯವರ ಮನೆ ಬಾಗಿಲಿಗೆ ನಾವು ಯಾರು ಹೋಗಿರುವುದಿಲ್ಲ. ಶಾಸಕ ಪ್ರೀತಂ ಜೇಗೌಡ ಹೇಳಿಕೆಗೆ ಮಾಜಿ ಸಚಿವ ಹೆಚ್.ಟಿ. ರೇವಣ್ಣ ತಿರುಗೇಟ್. ಸದನದಲ್ಲೂ ಪ್ರತಿಧ್ವನಿಸಿರುವ ಮತಾಂತರ ನಿಷೇಧ ಕಾಯ್ದೆ ಜಾರಿಗೆ ಆಗ್ರಹಿಸಿ ರಾಷ್ಟ್ರ ರಕ್ಷಣಾ ಪಡೆಯಿಂದ ಪ್ರತಿಭಟನಾ ಮೆರವಣಿಗೆ ಜಿಲ್ಲಾಡಳಿತಕ್ಕೆ ಮನವಿ. ಅಕ್ಟೋಬರ್ 4ರಿಂದ ಅಕ್ಟೋಬರ್ 10ರೊಳಗಿನ ದಿನವನ್ನು ವಿಶ್ವ ಬಾಹ್ಯಾಕಾಶ ಸಪ್ತಾಹವನ್ನಾಗಿ ಆಚರಿಸಲಾಗುತ್ತಿದೆ. ಎಂಸಿಎಫ್ ನಿರ್ದೇಶಕ ಹೆಚ್ ಪ್ರಮಾನಂದ ಶಣೈ ಹೇಳಿಕೆ. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಅಡಿಯಲ್ಲಿ 7.65 ಕೋಟಿ ರೂಪಾಯಿ ವೆಚ್ಚದ ರಸ್ತೆ ಕಾಮಗಾರಿಗೆ ಸಂಸದ ಪ್ರಜ್ವಲ್ ರೇವಣ್ಣ ಗುದ್ದಲಿ ಪೂಜೆ. ಮತ್ತು ಮಲೆನಾಡು ಭಾಗದ ಜೀವನದಿ ಎಂದೇ ಖ್ಯಾತಿಯಾದ ಯಗಚಿ ಜಲಾಶಯ ಎರಡನೇ ಬಾರಿಗೆ ಭರ್ತಿ. ಆದರೆ ಇಲ್ಲಿಯ ತನಕ ಬಾಗಿನ ಅರ್ಪಿಸಲು ಜನಪ್ರತಿನಿಧಿಗಳ ಮೀನಾಮೇಷ. ಸಂಘಟನೆಗಳಿಂದ ತೀವ್ರ ಆಕ್ರೋಶ. ಜೆಡಿಎಸ್ ಪಕ್ಷವನ್ನು ನಂಬಿ ಎಂದು ಬಿಜೆಪಿಯವರ ಮನೆ ಬಾಗಿಲಿಗೆ ನಾವು ಯಾರು ಹೋಗಿರುವುದಿಲ್ಲ ಎಂದು ಹಾಸನ ಶಾಸಕ ಪ್ರೀತಂ ಜೇಗೌಡರ ಹೇಳಿಕೆಗೆ ಮಾಜಿ ಸಚಿವ ಎಚ್.ಟಿ. ರೇವಣ್ಣ ತಿರುಗೇಟು ನೀಡಿದ್ದಾರೆ. ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಶಾಸಕ ಪ್ರೀತಂ ಜೇಗೌಡ ಅವರು ಜೆಡಿಎಸ್ ಪಕ್ಷ ನಂಬಬಾರದು ಎಂದು ಹೇಳಿಕೆ ನೀಡಿದ್ದು, ಜೆಡಿಎಸ್ ನಂಬಿ ಅಂತ ಬಿಜೆಪಿಯವರ ಮನೆ ಬಾಗಿಲಿಗೆ ನಾವು ಯಾರು ಹೋಗಿಲ್ಲ, ನಮಗೆ ಅವರ ಅವಶ್ಯಕತೆ ಇರುವುದಿಲ್ಲ ಎಂದರು. ಬಿಜೆಪಿ ಸರ್ಕಾರವು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು 2.5 ವರ್ಷ ಕಳೆದಿದೆ. ಈ ಸರ್ಕಾರದ ಅವಧಿಯಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳು ನಡೆದಿಲ್ಲ. ನೀರಾವರಿ ಇಲಾಖೆಯಲ್ಲಿ ಕಳೆದ 2 ವರ್ಷದಲ್ಲಿ ಸುಮಾರು 1,000 ಕೋಟಿ ಅಪ್ರೂವಲ್ ನೀಡಿದ್ದಾರೆ. ಆದರೆ ಕಾವೇರಿ ಬೇಸಿನ್ ಪ್ರದೇಶದಲ್ಲಿ ಯಾವುದೇ ಹೊಸ ಯೋಜನೆಯನ್ನು ಘೋಷಣೆಯನ್ನು ಮಾಡಿಲ್ಲ. ಮುಖ್ಯಮಂತ್ರಿ ಹಾಗೂ ಸರ್ಕಾರದ ಸಚಿವರು ರಾಜ್ಯದ 6 ಕೋಟಿ ಜನರ ಪ್ರತಿನಿಧಿಯಾಗಿ ಈ ಬಗ್ಗೆ ರಾಜ್ಯಪಾಲರಿಂದ ಪ್ರತಿಜ್ಞಾವಿಧಿ ತೆಗೆದುಕೊಂಡಿದ್ದಾರೆ. ಇದುವರೆಗೂ ಹಾಸನ ಜಿಲ್ಲೆಯ ನೀರಾವರಿ ಕೆಲಸಗಳನ್ನು ಬಿಜೆಪಿ ಸರ್ಕಾರದವರು ಪಕ್ಷಭೇದದ ಕಾರಣ ತಡೆಹಿಡಿದಿದ್ದಾರೆ. ಬಿಜೆಪಿ ಸರ್ಕಾರ ನೀರಾವರಿ ಕೆಲಸ ಮಾಡದೆ ಹೋದರೆ ನಮಗೆ ಮಾಡುವುದು ಗೊತ್ತಿದೆ. ನಾನು ಶಾಸಕರು ಹಾಗೂ ಪಕ್ಷದ ರಾಜ್ಯಾಧ್ಯಕ್ಷರ ಜೊತೆ ಮಾತನಾಡಿ ಮುಂದಿನ ತೀರ್ಮಾನ ತೆಗೆದುಕೊಳ್ಳುತ್ತೇನೆ ಎಂದು ಎಚ್ಚರಿಸಿದರು. ಆಚಂದ್ರ ಮಹಿಳಾ ಕಾಲೇಜ್ 4 ಹಾಸ್ಟೆಲ್ ಕೊಟ್ಟಿದ್ದಾರೆ ಹೆಣ್ಮಕ್ಳಿಗೆ, ಅದು ಅಧ್ಯಕ್ಷತೆ ಆಗ್ಯವಪ್ಪ. ಯಾವ ಮಕ್ಕ ಬಿಟ್ಕೊಂಡು ಹೇಳ್ತಾರೆ ಇವರು, ನಾಚಿಕೆ ಆಗ್ಬೇಕು ಹಚ್ಚಿದಪ್ಪ. ಮಾಜಿ ಸಿಎಂ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಯಾಗಿ ಜಿಲ್ಲೆಗೆ ಏನು ಮಾಡಿದ್ದಾರೆ? ಹಾಸನ ಜಿಲ್ಲೆಗೆ ಬಿಜೆಪಿ ಕೊಡುಗೆ ಏನಿದೆ? ಮಾಜಿ ಸಿಎಂ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಯಾಗಿ ಜಿಲ್ಲೆಗೆ ಏನು ಮಾಡಿದ್ದಾರೆ? ಹಾಸನ ಜಿಲ್ಲೆಗೆ ಬಿಜೆಪಿ ಕೊಡುಗೆ ಏನಿದೆ? ಯಡಿಯೂರಪ್ಪ ಅಧಿಕಾರದಲ್ಲಿದ್ದಾಗ ಜಿಲ್ಲೆಯಲ್ಲಿ 60 CL 7 ಬಾರ್ಗಳು, ಹಳ್ಳಿಗಳಲ್ಲಿ ಜನ ಆರೋಗ್ಯ ಕಾಪಾಡಿಕೊಳ್ಳಲು CL 7 ಬಾರನ್ನು ರಸ್ತೆಗೆ ಮಂಜೂರು ಮಾಡಿದ್ದಾರೆ. ಯಡಿಯೂರಪ್ಪ ಅವರು ಹಾಸನ ಜಿಲ್ಲೆಗೆ ಮಾಡಿರುವ ಅನ್ಯಾಯವನ್ನು ಮುಂಬರುವ ದಿನಗಳಲ್ಲಿ ಎಳೆಎಳೆಯಾಗಿ ಬಿಡಿಸಿ ಜನರ ಮುಂದೆ ಇಡುತ್ತೇನೆ. ಹಾಸನಕ್ಕೆ ಫ್ಲೈಓವರ್, ಹಾಸನ ದುದ್ದ ಸಿಮೆಂಟ್ ರಸ್ತೆ, ಹಾಸನ ನಗರದ ರಿಂಗ್ ರಸ್ತೆ ಹಾಗೂ 80 ಅಡಿ ರಸ್ತೆ ಮಾಡಲು ನಾನೇ ಅಧಿಕಾರಕ್ಕೆ ಬರಬೇಕಾಯಿತು. ಬಿಜೆಪಿಯವರ ಯೋಗ್ಯತೆಗೆ ಜಿಲ್ಲೆಗೆ ಒಂದು ಬಡವರ ಹಾಸ್ಟೆಲ್ ಕೂಡ ಮಂಜೂರು ಮಾಡಿರುವುದಿಲ್ಲ ಎಂದು ಕಿಡಿಕಾರಿದರು. ಜಿಲ್ಲೆಯ ರೈತರ ಬಗ್ಗೆ ಸ್ಥಳೀಯ ಶಾಸಕರಿಗೆ ಚಿಂತೆ ಇಲ್ಲ. ಇನ್ನು ಮೆಕ್ಕೆಜೋಳ, ಆಲೂಗಡ್ಡೆ ಸಮಸ್ಯೆ ರೇವಣ್ಣ ಹೇಳಬೇಕಾ? ಹಾಸನ ಜಿಲ್ಲೆಗೆ ದೇವೇಗೌಡರ ಕುಟುಂಬ ನೀಡಿದ ಕೊಡುಗೆ ಬಗ್ಗೆ ಯಾರೂ ಹೇಳಬೇಕಿಲ್ಲ ಎಂದರು. ಡೀಸೆಲ್, ಪೆಟ್ರೋಲ್ ಬೆಲೆ ಏರಿಕೆ ಆದರೂ ರಾಷ್ಟ್ರೀಯ ಪಕ್ಷಗಳು ಏನು ಮಾಡಿದ್ದಾರೆ? ಇದರ ಬಗ್ಗೆ ಯಾವ ಬಿಜೆಪಿಯವರು ಮಾತನಾಡುವುದಿಲ್ಲ. ಹಾಸನ ಮದೇವರ ದರ್ಶನ ಮಾಡಲು ಸಾರ್ವಜನಿಕರ ನಿರ್ಬಂಧ ವಿಚಾರವಾಗಿ ಮಾತನಾಡಿದ ಅವರು, ಕೊರೋನಾ ಅಂತ ಎಣ್ಣೆ ಅಂಗಡಿ ನಿಲ್ಲಿಸಿದ್ದಾರಾ ಎಂದು ಪ್ರಶ್ನೆ ಮಾಡಿದರು. ಮುಂಜಾಗ್ರತಾ ಕ್ರಮ ತೆಗೆದುಕೊಂಡು ಸಾರ್ವಜನಿಕರಿಗೆ ದೇವರ ದರ್ಶನ ಮಾಡಿಕೊಳ್ಳಲು ಜಿಲ್ಲಾಡಳಿತ ಅವಕಾಶ ನೀಡಬೇಕು. ಈಗ ಜಿಲ್ಲಾಡಳಿತ ತಗೊಂಡವ್ರೆ, ಈಗ ಯಾವ ಉದ್ದೇಶದಿಂದ ತಗೊಂಡವರು ಗೊತ್ತಿಲ್ಲ. ಈಗ ಒಂದು ಕಡೆ ಸಿನಿಮಾ ಓಡಿಸಿ ಅಂತಾರೆ, ಇನ್ನೊಂದು ಕಡೆ ಎಣ್ಣೆ ಅಂಗಡಿಗೆ ಹೋಗಿ ಸ್ವಾಮಿ ಯಡಿಯೂರಪ್ಪನವರು 60 ಅಂಗಡಿ ಕೊಟ್ಟವ್ರು ಈ ಜಿಲ್ಲೆಯಲ್ಲಿ, ಅಲ್ಲಿಗೆ ಹೋಗಿ ಅಂತಾರೆ. ಯಾವುದೋ ವರ್ಷಕ್ಕೊಂದು ಸಾರಿ ಆಸ್ ನಂಬ ದೇವ್ರು ನೋಡೋಕೆ ಹೋಗ್ಬೇಡಿ ಸ್ವಾಮಿ, ದೇವ್ರು ನೋಡಿ ನಮ್ಮನೇನಾರು ಗೋಳಿತೀರಿ, ನಮ್ಮ ಮೇಲೆ ಏನಾದ್ರು ಕೇಳಿಕೆ ಬಂದು ಅದು ಬೇರೆ. ಹೆಣ್ಣು ಮಕ್ಕಳು ಹರಕೆ ಹೊತ್ತಿರುತ್ತಾರೆ, ಅವರಿಗಾದರೂ ಅವಕಾಶ ಕೊಡಿಸಲಿ. ಈ ದಿನ ಚಾಮುಂಡೇಶ್ವರಿ ದೇವರ ದರ್ಶನ ಕೂಡ ಪಡೆಯುತ್ತೇನೆ. ಮಂಡ್ಯದಲ್ಲಿ ಶಾಸಕ ಪುಟ್ಟರಾಜು ಮನೆ ಮೇಲೆ ಕಲ್ಲು ಎಸೆತ ದಾಳಿಯನ್ನು ಖಂಡಿಸುತ್ತೇನೆ. ಸರ್ಕಾರವು ಶಾಸಕ ಪುಟ್ಟರಾಜುಗೆ ರಕ್ಷಣೆ ಕೊಡಬೇಕು ಎಂದು ಹೇಳಿದರು.
ಇತ್ತೀಚೆಗೆ ಸದನದಲ್ಲೂ ಪ್ರತಿಧ್ವನಿಸಿರುವ ಮತಾಂತರ ನಿಷೇಧ ಕಾಯ್ದೆ ಜಾರಿಗೆ ಆಗ್ರಹಿಸಿ ರಾಷ್ಟ್ರ ರಕ್ಷಣಾ ಪಡೆಯಿಂದ ಪ್ರತಿಭಟನಾ ಮೆರವಣಿಗೆ ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಯಿತು. ನಗರದ ಹೇಮಾವತಿ ಪ್ರತಿಮೆಯಿಂದ ಹೊರಟ ಪ್ರತಿಭಟನಾ ಮೆರವಣಿಗೆಯು ಯನಾವೃತದ ಮೂಲಕ ಜಿಲ್ಲಾಧಿಕಾರಿ ಕಚೇರಿ ಆವರಣಕ್ಕೆ ಬಂದು 10 ಅಂಶಗಳನ್ನು ಒಳಗೊಂಡ ಮತಾಂತರ ನಿಷೇಧ ಕಾಯ್ದೆಯನ್ನು ಕೂಡಲೇ ಜಾರಿಗೊಳಿಸಬೇಕು. ಧಾರ್ಮಿಕ ಕ್ಷೇತ್ರಗಳಲ್ಲಿ ನಡೆಸುವ ಕಾರ್ಯಕ್ರಮಗಳು ಕಡ್ಡಾಯವಾಗಿ ಧ್ವನಿ ಹಾಗೂ ವಿಡಿಯೋ ಚಿತ್ರೀಕರಣವಾಗಿರಬೇಕು ಹಾಗೂ ಅದು ಸ್ಥಳೀಯ ಪೊಲೀಸ್ ಠಾಣೆಯ ಅಧಿಕಾರಿಗಳಿಂದಲೇ ಆಗಬೇಕು. ಮನೆ ಮನೆಗೆ ಹೋಗಿ ಅನ್ಯ ಧರ್ಮದವರಿಗೆ ತಮ್ಮ ಧರ್ಮ ಪ್ರಚಾರ ಮಾಡಬಾರದು. ಸಾರ್ವಜನಿಕರು ಸೇರುವ ಸ್ಥಳಗಳಲ್ಲಿ, ಶಾಲೆಗಳಲ್ಲಿ, ಹೋಟೆಲ್ನಲ್ಲಿ, ಬಸ್ ತಂಗುದಾಣಗಳಲ್ಲಿ, ಆಸ್ಪತ್ರೆಗಳಲ್ಲಿ ಯಾವುದೇ ಧರ್ಮದ ಧರ್ಮ ಗ್ರಂಥಗಳನ್ನು ಅನ್ಯ ಧರ್ಮದವರಿಗೆ ನೀಡಬಾರದು ಎಂದರು. ಅನ್ಯ ಧರ್ಮದ ಹುಡುಗ ಅಥವಾ ಹುಡುಗಿ ಪ್ರೀತಿಸಿ ಮದುವೆಯಾದರೆ ಮದುವೆಯಾದ ನಂತರ ಹುಡುಗನಾಗಲಿ ಅಥವಾ ಹುಡುಗಿಯಾಗಲಿ ತಮ್ಮ ಧರ್ಮ ಬದಲಾವಣೆ ಮಾಡಿಕೊಳ್ಳುವಂತಿಲ್ಲ. ಶಾಲೆ, ಕಾಲೇಜು, ಆಸ್ಪತ್ರೆ ಹಾಗೂ ಸಾರ್ವಜನಿಕ ಕಟ್ಟಡಗಳ ಮೇಲೆ ಯಾವುದೇ ಧರ್ಮದ ಚಿಹ್ನೆ ಬಳಸಬಾರದು. ಯಾವುದೇ ಧರ್ಮದ ಆಚರಣೆಗಳನ್ನು ಪೋಷಕರ ಅನುಮತಿ ಪಡೆಯದೆ ಶಾಲಾ ಕಾಲೇಜುಗಳಲ್ಲಿ ಆಚರಿಸುವಂತಿಲ್ಲ ಹಾಗೂ ಅನ್ಯ ಧರ್ಮದ ಆಚರಣೆಗೆ ಮಕ್ಕಳಿಂದ ಯಾವುದೇ ವೇಷಭೂಷಣ ಹಾಕಿಸಬಾರದು ಎಂದು ಒತ್ತಾಯಿಸಿದರು. ಯಾವುದೇ ಖಾಸಗಿ ಸ್ಥಳಗಳಲ್ಲಿ ಅನ್ಯ ಧರ್ಮದವರನ್ನು ಸೇರಿಕೊಂಡು ತಮ್ಮ ಧರ್ಮದ ಪ್ರಚಾರ ಅಥವಾ ಪ್ರಾರ್ಥನೆ ಮಾಡದೆ ಶಾಲಾ ಕಾಲೇಜುಗಳಲ್ಲಿ ರಾಷ್ಟ್ರಗೀತೆಗಳು ಹಾಗೂ ನಾಡಗೀತೆಗಳನ್ನು ಹೊರತುಪಡಿಸಿ ಮತ್ಯಾವುದೇ ಧರ್ಮದ ಪರ ಪ್ರಾರ್ಥನೆಯನ್ನು ದಿನನಿತ್ಯ ಕಡ್ಡಾಯವಾಗಿ ಮಾಡಿಸಬಾರದು ಹಾಗೂ 10 ಮೇಲಿನ ಯಾವುದೇ ನಿಯಮಗಳನ್ನು ಉಲ್ಲಂಘಿಸಿದರೆ ಅವರ ವಿರುದ್ಧ ಯಾವುದೇ ಹಣದ ರೂಪದ ದಂಡ ವಿಧಿಸದೆ 7 ವರ್ಷಗಳಿಗೂ ಅಧಿಕವಾದ ಕಾರಾಗೃಹ ಶಿಕ್ಷೆ ವಿಧಿಸಬೇಕು ಎಂದು ಒತ್ತಾಯಿಸಿ ಜಿಲ್ಲಾಡಳಿತಕ್ಕೆ ಕೋರಿದರು. ನಿಮ್ಮ ಧರ್ಮದವರಿಗೆ ನಿಮ್ಮ ಧರ್ಮದ ಪ್ರಚಾರವನ್ನು ಮಾಡಿಕೊಳ್ಳಿ, ಆದರೆ ಇಂದು ಒಬ್ಬ ಕ್ರೈಸ್ತನಿಗಾಗಲಿ, ಕ್ರೈಸ್ತ ಒಬ್ಬ ಹಿಂದೂಗಾಗಲಿ, ಮುಸಲ್ಮಾನ ಒಬ್ಬ ಮತ್ತೋರ್ವ ಧರ್ಮದವನಿಗಾಗಲಿ ಯಾವುದೇ ಕಾರಣಕ್ಕೂ ತನ್ನ ಧರ್ಮದ ಗ್ರಂಥವನ್ನು ಸಾರ್ವಜನಿಕ ಸ್ಥಳಗಳಲ್ಲಿ ಕೊಟ್ಟು ಧರ್ಮ ಪ್ರಚಾರ ಮಾಡಬಾರದು. ಹಾಗೆ ನಾಲ್ಕನೇದಾಗಿ, ಅನ್ಯ ಧರ್ಮದ ಹುಡುಗ ಹುಡುಗಿ ಪ್ರೀತಿಸಿ ಮದುವೆ ಆದಮೇಲೆ, ಪ್ರೀತಿಸಿ ಮದುವೆ ಆಗೋದು ಧರ್ಮವನ್ನು ನೋಡಿರೋದಿಲ್ಲ ಪ್ರೀತಿಸಿದಾಗ, ಆದರೆ ಮದುವೆ ಆಗಬೇಕಾದ್ರೆ ಧರ್ಮ ಅಡ್ಡ ಬರುತ್ತೆ ಅಂದರೆ ಹೇಗೆ? ಮದುವೆ ಆದಮೇಲೆ ಧರ್ಮ ಹೇಗೆ ಅಡ್ಡ ಬರುತ್ತೆ? ಯಾವುದೇ ಕಾರಣಕ್ಕೂ ಪ್ರೀತಿಸಿ ಮದುವೆಯಾದ ಹುಡುಗ ಹುಡುಗಿಯರು, ಅನ್ಯ ಧರ್ಮದ ಹುಡುಗ ಹುಡುಗಿಯರು ಪ್ರೀತಿಸಿ ಮದುವೆ ಆದರೆ ಯಾವುದೇ ಕಾರಣಕ್ಕೂ ಕೂಡ ತದನಂತರ ಮತಾಂತರ ಆಗಬಾರ್ದು. ಇನ್ನೊಂದು ಧರ್ಮಕ್ಕೆ ಏನು ಮತಾಂತರ ನಿಷೇಧ ಕಾಯ್ದೆ ಬರುತ್ತೆ, ಇದರಲ್ಲಿ ಕಡ್ಡಾಯವಾಗಿ ಇದನ್ನು ಮೆನ್ಷನ್ ಮಾಡಲೇಬೇಕು. ಮದುವೆ ಆದ ಅನ್ಯ ಧರ್ಮದ ಹುಡುಗ ಹುಡುಗಿ ಯಾವುದೇ ಕಾರಣಕ್ಕೂ ಮದುವೆ ಆದ ನಂತರ ಮತಾಂತರವನ್ನ ಹೊಂದಬಾರದು. ಹಾಗೆ ಪ್ರತಿಭಟನೆಯಲ್ಲಿ ರಾಷ್ಟ್ರೀಯ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಪುನೀತ್ ಕೆರೆಹಳ್ಳಿ, ಜಿಲ್ಲಾಧ್ಯಕ್ಷ ಸುರೇಶ್ ಗೌಡ, ಉಪಾಧ್ಯಕ್ಷ ರಾಮು, ಸಿಎಲ್ ಕಿರಣ್ ಕುಮಾರ್ ಇತರರು ಪಾಲ್ಗೊಂಡಿದ್ದರು. ಅಕ್ಟೋಬರ್ 4 10 ಒಳಗಿನ ದಿನವನ್ನ ನಾವುಗಳು ವಿಶ್ವ ಬಾಹ್ಯಾಕಾಶ ಸಪ್ತಾಹವನ್ನಾಗಿ ಆಚರಿಸಲಾಗುತ್ತಿದೆ ಎಂದು ಎಂಸಿಎಫ್ ನಿರ್ದೇಶಕರಾದ ಎಚ್ ಪ್ರಮಾನಂದ ಶೆಣೈ ತಿಳಿಸಿದ್ದಾರೆ. ನಗರದ ಶ್ರೀ ಗಂಧದಕೋಟೆ ಬಾಲಕಿಯರ ಸರ್ಕಾರಿ ವಿಭಜಿತ ಶಾಲೆ ಆವರಣದಲ್ಲಿ ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ ಇಸ್ರೋ ಸ್ಪೇಸ್ ಆನ್ ವೀಲ್ಸ್ ಮೊಬೈಲ್ ಮ್ಯೂಸಿಯಂ ಪ್ರದರ್ಶನದಲ್ಲಿ ಮಾತನಾಡಿದ ಅವರು, ಜಗತ್ತಿನಲ್ಲಿ ಮೊದಲ ಕೃತಕ ಉಪಗ್ರಹವನ್ನು 1957 ಅಕ್ಟೋಬರ್ 4 ಅಂತರಿಕ್ಷಕ್ಕೆ ಹಾರಿಬಿಟ್ಟಿರುವುದು ಯಶಸ್ವಿಯಾಗಿದ್ದು, ಈ ದಿನ ಎಂದರೆ ನಮಗೆ ಪ್ರಮುಖವಾದ ದಿನವಾಗಿದೆ. 1999 ಅಕ್ಟೋಬರ್ 10 ವಿಶ್ವದ ಮುಂಚೂಣಿಯಲ್ಲಿರುವ ಅನೇಕ ರಾಷ್ಟ್ರಗಳು ವಿಶ್ವಸಂಸ್ಥೆಯ ಬ್ಯಾನರ್ನಲ್ಲಿ ಒಟ್ಟಿಗೆ ತೀರ್ಮಾನ ತೆಗೆದುಕೊಂಡು ಒಪ್ಪಂದಕ್ಕೆ ಸಹಿ ಹಾಕುತ್ತದೆ. ಬಾಹ್ಯಾಕಾಶವನ್ನು ಶಾಂತಿಯುತ ಉದ್ದೇಶಕ್ಕಾಗಿ ಬಳಸಬೇಕು ಎಂದು ನಾನಾ ರಾಷ್ಟ್ರಗಳು ಸಹಿ ಹಾಕಿದ್ದು, ಅದರಲ್ಲಿ ಭಾರತವೂ ಕೂಡ ಒಂದಾಗಿರುವುದರಿಂದ ಈ ದಿನವೂ ಕೂಡ ಉತ್ತಮ ದಿನವಾಗಿದೆ ಎಂದರು. ಅಕ್ಟೋಬರ್ 4 ಅಕ್ಟೋಬರ್ 10 ಒಳಗಿನ ದಿನವನ್ನು ನಾವುಗಳು ವಿಶ್ವ ಬಾಹ್ಯಾಕಾಶ ಸಪ್ತಾಹವನ್ನಾಗಿ ಆಚರಿಸಲಾಗುತ್ತಿದೆ. ಪ್ರಪಂಚದ 80-100 ದೇಶಗಳು ಈ ದಿನಗಳನ್ನು ಆಚರಿಸುತ್ತಾ ಬಂದಿದೆ. ಬಾಹ್ಯಾಕಾಶದಲ್ಲಿ ಮಹಿಳೆ ಎಂಬುದು ನಮ್ಮ ಘೋಷಣೆಯಾಗಿದ್ದು, ಬಾಹ್ಯಾಕಾಶಕ್ಕೆ ಮೊದಲ ಬಾರಿಗೆ ಮಹಿಳೆ ಸಂಚರಿಸಿದ್ದು 1963 ರಷ್ಯಾ ದೇಶದ ಟೆಕ್ಸ್ಟೈಲ್ಸ್ನಲ್ಲಿ ಕೆಲಸ ಮಾಡುತ್ತಿದ್ದ 36 ವರ್ಷದ ಮಹಿಳೆಯಾಗಿದ್ದಾಳೆ. ಅಂತರಿಕ್ಷದಲ್ಲಿ 1 ವಾರಕ್ಕೂ ಹೆಚ್ಚು ದಿನ ಇರುವುದೆಂದರೆ ಅತ್ಯಂತ ಕಷ್ಟಕರವಾದ ಕೆಲಸ. ಈಕೆಗೆ ಕಠಿಣವಾದ ತರಬೇತಿಯನ್ನು ಕೊಟ್ಟು ರಾಕೆಟ್ನಲ್ಲಿ ಕಳುಹಿಸಿಕೊಡುತ್ತಾರೆ ಎಂದು ಬಾಹ್ಯಾಕಾಶಕ್ಕೆ ಹೋಗಿ ಬಂದ ಮಹಿಳೆಯ ಸಾಧನೆ ಬಗ್ಗೆ ಇದೇ ವೇಳೆ ಮಾಹಿತಿ ಕೊಟ್ಟರು. ನಮಗೆಲ್ಲರಿಗೂ ಅನೇಕರಿಗೆ ಪ್ರಾಯಶಃ ಗೊತ್ತಿರಲಿಕ್ಕಿಲ್ಲ, ಬಾಹ್ಯಾಕಾಶಕ್ಕೆ ಮೊದಲ ಬಾರಿ ಮಹಿಳೆ ಹೋಗಿದ್ದು ಯಾವಾಗ ಅಂತ. ನಿಜ ಹೇಳಬೇಕಾದ್ರೆ ನಾನು ಹುಟ್ಟಿದ ವರ್ಷ ಹೋಗಿದ್ದೆ 1963, ಅದು ರಷ್ಯಾ ದೇಶದ ಒಬ್ಬ ಮಹಿಳೆ, ಹೇಳಿ ಕೇಳಿ ಕೇವಲ 26 ವರ್ಷದ ಮಹಿಳೆ. ಆಕೆ ವ್ಯಾಲೆಂಟಿನಾ ಅಂತ, ಆಕೆ ಹೆಸರು ವ್ಯಾಲೆಂಟಿನಾ. ಆಕೆ 26 ವರ್ಷದ ಮಹಿಳೆ. ಆಕೆ ಹೇಳಿ ಕೇಳಿ ಸ್ಪೇಸ್ ಸೈಂಟಿಸ್ಟ್ ಅಲ್ಲ, ಆಕೆ ಒಂದು ಗಾರ್ಮೆಂಟ್ ಫ್ಯಾಕ್ಟರಿಯಲ್ಲಿ, ಟೆಕ್ಸ್ಟೈಲ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುತ್ತಿದ್ದವಳು. ಅವಳು ಹವ್ಯಾಸಿ ಸ್ಕೈ ಡೈವರ್. ಅವರು ಅಲ್ಲಿಯ ಬಾಹ್ಯಾಕಾಶ ಸಂಸ್ಥೆಯವರು ಜನಸಾಮಾನ್ಯರನ್ನು ಭೇಟಿ ಮಾಡಿ ಯಾರನ್ನು ಗಗನಯಾತ್ರೆಯಾಗಿ ಮಾಡಬಹುದು ಅಂತ ಹುಡುಕ್ತಾ ಹೋಗ್ತಾರೆ. ಕೊನೆಗೆ ಈ ವ್ಯಾಲೆಂಟಿನವನ್ನು ಹುಡುಕಿ ಆಕೆಯನ್ನು ಸೆಲೆಕ್ಟ್ ಮಾಡ್ತಾರೆ. ಆಕೆಗೆ ಅತ್ಯಂತ ಕಠಿಣವಾದ ಒಂದು ತರಬೇತಿಯನ್ನು ಕೊಡ್ತಾರೆ. ಯಾಕೆಂದ್ರೆ ಅಂತರಿಕ್ಷದಲ್ಲಿ 1 ವಾರ 3 ದಿನ ಇರುವುದಂದ್ರೆ ಅತ್ಯಂತ ಕಷ್ಟದ ಕೆಲಸ. ಸೊ ಹಾಗಾಗಿ ಅಷ್ಟೊಂದು ಏನಿದೆ ಅದನ್ನು ಪ್ರತಿ ವರ್ಷ ನಾವು ವಿಶ್ವ ಬಾಹ್ಯಾಕಾಶ ಸಪ್ತಾಹ ಅಂತ ಆಚರಣೆ ಮಾಡ್ತೀವಿ. ಜಗತ್ತಿನೆಲ್ಲೆಡೆ ಸುಮಾರು 80-100 ರಾಷ್ಟ್ರಗಳು ಇದನ್ನು ಆಚರಣೆ ಮಾಡ್ತವೆ. ಕಳೆದ 2 ವರ್ಷಗಳ ಹಿಂದೆ ಸುಮಾರು 5,000 ಕಾರ್ಯಕ್ರಮಗಳು ಜಗತ್ತಿನಾದ್ಯಂತ
ಕಾರ್ಯಕ್ರಮದಲ್ಲಿ ಮೊಬೈಲ್ ಮ್ಯೂಸಿಯಂ ಬಸ್ ಒಳಗೆ ಏರ್ಪಡಿಸಲಾಗಿದ್ದ ಪ್ರದರ್ಶನವನ್ನು ಬಾಲಕಿಯರ ಸರ್ಕಾರಿ ವಿಭಜಿತ ಶಾಲೆ ವಿದ್ಯಾರ್ಥಿಗಳು ವೀಕ್ಷಣೆ ಮಾಡಿದರು. ಇದೇ ವೇಳೆ ಜಿಲ್ಲಾಧಿಕಾರಿ ಆರ್ ಗಿರೀಶ್, ಬಾಲಕಿಯರ ಸರ್ಕಾರಿ ವಿಭಜಿತ ಶಾಲೆ ಪ್ರಾಂಶುಪಾಲ ಕೆಪಿ ಸುರೇಶ್ ಕುಮಾರ್, ಉಪಪ್ರಾಂಶುಪಾಲೆ ದೀಪಾ, ಸಂಸ್ಥೆಯ ಉಪನಿರ್ದೇಶಕರಾದ ಸತ್ಯನಾರಾಯಣ ಇತರರು ಪಾಲ್ಗೊಂಡಿದ್ದರು. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಅಡಿಯಲ್ಲಿ ಅರಕಲಗೂಡಿನಲ್ಲಿ 7 ಕೋಟಿ 65 ಲಕ್ಷ ರೂಪಾಯಿ ರಸ್ತೆ ಕಾಮಗಾರಿಗೆ ಸಂಸದ ಪ್ರಜ್ವಲ್ ರೇವಣ್ಣ ಗುದ್ದಲಿ ಪೂಜೆ ನೆರವೇರಿಸಿದರು. ತಾಲೂಕಿನ ಕಸಬಾ ಹೋಬಳಿ ಗಂಜಲಗೋಡು ಮುದ್ದನಹಳ್ಳಿ ಮಾರ್ಗವಾಗಿ ಬೈಚನಹಳ್ಳಿ ಗ್ರಾಮಕ್ಕೆ ಸೇರುವ ರಸ್ತೆಗೆ 3 ಕೋಟಿ 34 ಲಕ್ಷ ವೆಚ್ಚದಲ್ಲಿ ಸುಮಾರು 4 ಕಿಲೋಮೀಟರ್ ರಸ್ತೆಗೆ ಗುದ್ದಲಿ ಪೂಜೆ ಸಲ್ಲಿಸಿ ಮಾತನಾಡಿದ ಸಂಸದರು, ಜನತೆಯ ಶಕ್ತಿಯಿಂದ ನಮಗೆ ಅಧಿಕಾರ ಲಭಿಸಿದೆ. ನಾಗರಿಕರಿಗೆ ಉತ್ತಮ ರಸ್ತೆ ಸೌಲಭ್ಯವನ್ನು ಒದಗಿಸುವ ಕೆಲಸ ನಮ್ಮ, ಅದನ್ನು ಗುಣಮಟ್ಟದಿಂದ ನಿರ್ಮಾಣ ಮಾಡಿಸಿಕೊಳ್ಳುವ ಜವಾಬ್ದಾರಿ ನೀವುಗಳು ನಿರ್ವಹಿಸಬೇಕು. ಕಳಪೆ ಗುಣಮಟ್ಟದ ಕಾಮಗಾರಿ ನಿರ್ಮಾಣಕ್ಕೆ ಎಂದು ಆಸ್ಪದ ನೀಡಿದೆ. ದಿನನಿತ್ಯ ಉಪಯೋಗಿಸಿಕೊಳ್ಳುವ ಗ್ರಾಮಸ್ಥರು ರಸ್ತೆ ಕಾಮಗಾರಿ ಸ್ಥಳದಲ್ಲಿ ನಿಂತು ತಮ್ಮ ಶಕ್ತಿ ಪ್ರದರ್ಶಿಸಿ ಉತ್ತಮ ಗುಣಮಟ್ಟದ ರಸ್ತೆ ನಿರ್ಮಾಣ ಮಾಡಿಸಿಕೊಳ್ಳಲು ನೆರೆದಿದ್ದ ಜನತೆಗೆ ಕರೆ ನೀಡಿದರು. ಹೌದು, ರಸ್ತೆ ತರೋದು ನಮ್ಮ ಜವಾಬ್ದಾರಿ. ನಿಂತು ನೀವು ಮಾಡಿಸಿ 24 ಗಂಟೆ ನಾವು ಓಡಾಡಲ್ವಲ್ಲ ರಸ್ತೆಯಲ್ಲಿ. ದಿನನಿತ್ಯ ನಾವು ಓಡಾಡ್ತೀವ, ಶಾಸಕರು ಓಡಾಡ್ತಾರ? ದಿನನಿತ್ಯ ಫಲಾನುಭವಿಗಳಾಗಿ ಉಪಯೋಗಿಸ್ಕೊಳ್ಳೋದು ಯಾರು? ನೀವುಗಳು. ರಸ್ತೆ ಕಳಪೆ ಆಗ್ತಿದ್ರೆ ಕೂತ್ಕೊಳ್ಳಿ, ಅಲ್ಲಿ ದೃಷ್ಟಿ ಹಾಕ್ಬೇಕು. ಎಲ್ಲಾದರಲ್ಲೂ ಕೊಂಕು ಹುಡುಕ್ತೀನಿ ಅಂದ್ರೆ ಯಾರ ಮನೆ ದೋಸೆ ತೂತಿಲ್ವಪ್ಪ? ಯಾರದಾದ್ರು ಮನೆ ದೋಸೆ ತೂತಿಲ್ದೇನೆ ಏನಾದ್ರು ದೋಸೆ ಆಗ್ತಾ ಇದ್ರೆ ಇವತ್ತವರ್ಗುನು? ಅಲ್ಲ ಅಲ್ಲ, ಆ ಮನೆಗೆ ನನ್ನ ಕರೀರಿ ಊಟಕ್ಕೆ, ನಾನು ನೋಡ್ಬೇಕು ದೋಸೆ ಇಲ್ದಾರ ತೂತ್ ಹೆಂಗಿರ್ತದೆ ಅಂತ. ನಮ್ಮಮ್ಮ ಹಾಕಿ ಹಾಕಿ ಎಲ್ಲ ದೋಸೆ ತೂತ್ಕೊಳ್ಳಾಗ್ಬಿಟ್ಟವು. ಹಾಗಾಗಿ ಚರ್ಚೆ ಮಾಡೋಕ್ಕಿಂತೆ. ನಂತರ ಮಾತನಾಡಿದ ಶಾಸಕ ಎಟಿ ರಾಮಸ್ವಾಮಿ, ಅಂಜೂರು ವಡ್ಡರಹಳ್ಳಿ ಹನೆಮಾರನಹಳ್ಳಿ ಮಾರ್ಗವಾಗಿ ಬೆಳವಾಡಿ ಕೊರಟಗೆರೆ ಗ್ರಾಮಕ್ಕೆ ಸೇರುವ ರಸ್ತೆಗೆ 4 ಕೋಟಿ 31 ಲಕ್ಷ ವೆಚ್ಚದಲ್ಲಿ ಸುಮಾರು 5 ಕಿಲೋಮೀಟರ್ ರಸ್ತೆ ಕಾಮಗಾರಿ ಸಹ ಗುದ್ದಲಿ ಪೂಜೆ ಸಲ್ಲಿಸಲಾಗುತ್ತಿದೆ. ಹಾಗೆ ತಾಲೂಕಿಗೆ ವಿಶೇಷ ಅನುದಾನದ ಅಡಿಯಲ್ಲಿ 30 ಕೋಟಿ ಮಂಜೂರಾತಿ ದೊರಕಿದ್ದು, ಅರಕಲಗೂಡು ಪಟ್ಟಣದಿಂದ ಸಾಲುಗುಪ್ಪಲು ಗ್ರಾಮಕ್ಕೆ ರಸ್ತೆ ಕಾಮಗಾರಿ ಹಾಗೂ ಗರಿಘಟ್ಟ ಕಂಚಿನಹಳ್ಳಿ ಮೂಡನಹಳ್ಳಿ ಗ್ರಾಮಗಳಿಗೆ ರಸ್ತೆ ಕಾಮಗಾರಿಗೆ ಕ್ರಿಯಾಯೋಜನೆ ವರದಿ ಸಿದ್ಧಗೊಳಿಸಲಾಗುತ್ತಿದ್ದು ತಕ್ಷಣವೇ ಕಾಮಗಾರಿಗೆ ಚಾಲನೆ ನೀಡಲಾಗುವುದು. ಕೊರೋನಾ ಸಂಕಷ್ಟ ಪರಿಸ್ಥಿತಿಯಲ್ಲೂ ತಾಲೂಕಿನ ಅಭಿವೃದ್ಧಿಗೆ ಕೋಟಿ ಕೋಟಿ ಗಟ್ಟಲೆ ಅನುದಾನ ತರಲಾಗಿದೆ. ತಾಲೂಕಿನ ಅಭಿವೃದ್ಧಿಯೇ ನಮ್ಮ ಮಂತ್ರ ಎಂಬಂತೆ ಶ್ರಮಿಸಲಾಗುತ್ತಿದೆ ಎಂದು ತಿಳಿಸಿದರು. ಕಾಮಗಾರಿಗೆ ಚಾಲನೆ ಕೊಡಲಿಕ್ಕೆ ಭೂಮಿ ಪೂಜೆಯನ್ನು ಮಾಡಿದ್ದೀವಿ. ಇವತ್ತು ಇದೇ ದಿವಸ ಮತ್ತೆ ಅಂಚೂರಿನಿಂದ ಒಟ್ಟಳ್ಳಿ ಅನೆಮನಹಳ್ಳಿ ಮಾರ್ಗವಾಗಿ ಕೊಟ್ಟಿಕೆರೆ ರಸ್ತೆಗೆ ಸೇರ್ತಕ್ಕಂತ ರಸ್ತೆಗೂ ಕೂಡ ಭೂಮಿ ಪೂಜೆಯನ್ನ ಇದಾದ ನಂತರ ಮಾಡ್ತಾ ಇದ್ದೀವಿ. ಅದರ ವೆಚ್ಚವೂ ಕೂಡ 4 ಕೋಟಿ 31 ಲಕ್ಷ, 4.9 ಕಿಲೋಮೀಟರ್, ಸುಮಾರು 5 ಕಿಲೋಮೀಟರ್ ರಸ್ತೆ. ಇವತ್ತು ಎರಡು ರಸ್ತೆಗಳಿಗೆ ಭೂಮಿ ಪೂಜೆ ಮಾಡ್ತಾ ಇದ್ದೀವಿ. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಇದು ಕೇಂದ್ರ ಪುರಸ್ಕೃತ ಯೋಜನೆ. ಕಾರ್ಯಕ್ರಮದಲ್ಲಿ ಜೆಡಿಎಸ್ ಮುಖಂಡರಾದ ಕಳ್ಳಿಮುದ್ದನಹಳ್ಳಿ ಲೋಕೇಶ್, ರಮೇಶ್ ಮುದ್ದನಹಳ್ಳಿ, ಮಾಜಿ ತಾಲೂಕು ಪಂಚಾಯತಿ ಅಧ್ಯಕ್ಷ ಯೋಗೇಶ್, ಮುದ್ದನಹಳ್ಳಿ ಇಲಾಖೆ ಇಂಜಿನಿಯರ್ ಮತ್ತಿತರರು ಹಾಜರಿದ್ದರು. ಮಲೆನಾಡು ಭಾಗದ ಜೀವನದಿ ಎಂದೇ ಖ್ಯಾತಿಯಾಗಿರುವ ಯಗಜಿ ಜಲಾಶಯ ಪ್ರಸಕ್ತ ವರ್ಷದಲ್ಲಿ ಸತತ 2ನೇ ಬಾರಿಗೆ ಭರ್ತಿಯಾಗುವ ಮೂಲಕ ರೈತಾಪಿ ವರ್ಗಕ್ಕೆ ಹರ್ಷ ಮೂಡಿಸಿದೆ. ಆದರೆ ಭರ್ತಿಯಾದ ಜಲಾಶಯಕ್ಕೆ ಇಲ್ಲಿಯ ತನಕ ಬಾಗಿನ ಅರ್ಪಿಸಲು ಜನಪ್ರತಿನಿಧಿಗಳ ಮೀನಾಮೇಷಕ್ಕೆ ಇಲ್ಲಿನ ಸಂಘಟನೆಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು ಪ್ರತಿಭಟನೆಯ ಎಚ್ಚರಿಕೆ ನೀಡಿದ್ದಾರೆ. ಹೌದು, ಯಗಜಿ ಕರ್ನಾಟಕ ರಾಜ್ಯದ ಪಶ್ಚಿಮದ ಮಲೆನಾಡು ಜಿಲ್ಲೆಗಳಲ್ಲಿ ಹರಿಯುವ ಹೇಮಾವತಿ ನದಿಯ ಪ್ರಮುಖ ಉಪನದಿ. ಇದಕ್ಕೆ ಬದರಿ ಎಂಬ ಹೆಸರು ಇದೆ. ಚಿಕ್ಕಮಗಳೂರು ಜಿಲ್ಲೆಯ ಬಾಬಾಬುಡನ್ಗಿರಿ ಬೆಟ್ಟಗಳಲ್ಲಿ ಹುಟ್ಟಿ ದಕ್ಷಿಣ ದಿಕ್ಕಿಗೆ ಹರಿಯುತ್ತದೆ. ಪಶ್ಚಿಮ ಭಾಗದಿಂದ ಹರಿದು ಬರುವ ವಾಟೆಹೊಳೆ ಮತ್ತು ಬೆರಂಜಿ ಹಳ್ಳ ಇದರ ಉಪನದಿಗಳು. ಪ್ರಖ್ಯಾತ ಬೇಲೂರು ಪಟ್ಟಣದ ಬಳಿ ಹಾದು ಹಾಸನ ತಾಲೂಕಿನ ಗೊರೂರು ಬಳಿ ಹೇಮಾವತಿ ನದಿಯನ್ನು ಸೇರುತ್ತದೆ. ಈ ಜಲಾಶಯವು 2004ರಲ್ಲಿ ಹಾಸನ, ಚಿಕ್ಕಮಗಳೂರು ಮತ್ತು ಬೇಲೂರು ಜಿಲ್ಲೆಗಳಿಗೆ ಕುಡಿಯುವ ನೀರಿನ ಪೂರೈಸಲು ಮತ್ತು ನೀರಾವರಿ ಸೌಲಭ್ಯವನ್ನು ನೀಡುವ ಉದ್ದೇಶದಿಂದ ನಿರ್ಮಾಣಗೊಂಡಿತು. ಯಗಜಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿರುವ ಈ ಜಲಾಶಯವು ಸಮುದ್ರ ಮಟ್ಟದಿಂದ 965 ಅಡಿ ಎತ್ತರದಲ್ಲಿದೆ. ಕಳೆದ ವರ್ಷದಲ್ಲಿ 3 ಬಾರಿ ಭರ್ತಿಯಾದ ಯಗಜಿ ಅಣೆಕಟ್ಟಿನಲ್ಲಿ 37,000 ಕ್ಯೂಸೆಕ್ಸ್ ಒಳ ಹರಿಯುವ ಮೂಲಕ ದಾಖಲೆ ಬರೆದಿದ್ದು, ಸದ್ಯ ಪ್ರಸಕ್ತ ವರ್ಷ ಜುಲೈ 15ರಂದು ಜಲಾಶಯ ಭರ್ತಿಯಾದ ಬಳಿಕ 5 ಕ್ರಸ್ಗೇಟ್ ಮೂಲಕ ನೀರನ್ನು ವಾರಗಟ್ಟಲೆ ಹರಿಸಿದರೂ ವಾಡಿಕೆಯಂತೆ ಬಾಗಿನ ಅರ್ಪಿಸಲು ಜಿಲ್ಲಾಡಳಿತ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕನಿಷ್ಠ ಸೌಜನ್ಯಕ್ಕೂ ತಲೆಕೆಡಿಸಿಕೊಳ್ಳದೇ ಇರುವುದು ಇಲ್ಲಿನ ಕನ್ನಡಪ್ರ ಸಂಘಟನೆಗಳು ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ತೀವ್ರ ಆಕ್ರೋಶಕ್ಕೆ ಗುರಿಯಾಗಿದೆ. ವಿಖ್ಯಾತ ಬೇಲೂರಿನಲ್ಲಿ ಏನು ಯಗಜಿ ಡ್ಯಾಮು, ಬೇಲೂರು ತಾಲೂಕು ಚಿಕ್ಕಬೇಳೆ ಗ್ರಾಮದಲ್ಲಿ ಅಂತ ಒಂದು ಯಗಜಿ ಡ್ಯಾಮು. ಈ ಡ್ಯಾಮ್ನಲ್ಲಿ, ಈ ತಾಲೂಕಿಗೆ ಸೇರಿದಂಥ ಈ ಡ್ಯಾಮ್ನಲ್ಲಿ
ಪ್ರತಿನಿತ್ಯ ಏನು ಕುಡಿಯೋ ನೀರು ಚಿಕ್ಕಮಗಳೂರು ಆರಾಟ ಮಾಡೋಕ್ಕೆ ಈ ಮೂಲಕ ಎಸ್ಟೇ ಕೊಡ್ತೇವೆ. ಇಲ್ಲಿನ ಶಾಸಕರಾದ ಕೆಎಸ್ ಲಿಂಗೇಶ್ ಅವರು ಮಾತ್ರ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಗಮನಕ್ಕೆ ತರಲಾಗಿದೆ. ಜೊತೆಗೆ ಎಗಚಿ ಜಲಾಶಯ ಪ್ರವಾಸಿಗರ ಆಕರ್ಷಣೆಯ ಕೇಂದ್ರವಾಗಲು ಮತ್ತು ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವಂತೆ ಒತ್ತಾಯ ಮಾಡಲಾಗಿದೆ ಎಂದಿದ್ದಾರೆ. ಹೊರತು ಎಗಚಿ ಜಲಾಶಯ ಭರ್ತಿಯಾಗಿ 3 ತಿಂಗಳು ಕಳೆದರೂ ಬಾಗಿನ ಅರ್ಪಿಸಲು ಮೀನಮೇಷ ಎಣಿಸುತ್ತಿರುವ ಸರ್ಕಾರದ ಬಗ್ಗೆ ಜನತೆ ಕಿಡಿಕಾರಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ಚಂದ್ರಶೇಖರ್ ಮಾತನಾಡಿ, ಬೇಲೂರು ಪಟ್ಟಣಕ್ಕೆ ಕುಡಿಯುವ ನೀರು ಹೊರತುಪಡಿಸಿ ನೀರಾವರಿಯಿಂದ ಅನ್ಯಾಯವಾಗಿದೆ. ಕನಿಷ್ಠ ತಾಲೂಕಿನ ಎಲ್ಲ ಗ್ರಾಮಗಳಿಗೆ ಎಗಚಿ ಜಲಾಶಯದಿಂದ ಕುಡಿಯುವ ನೀರು ನೀಡುವ ಸಮಗ್ರ ನೀರಾವರಿ ಬಗ್ಗೆ ಜನನಾಯಕರು ತಮ್ಮ ಇಚ್ಛಾಶಕ್ತಿ ಪ್ರದರ್ಶಿಸಬೇಕಿದೆ. ವಿಶೇಷವಾಗಿ ಪ್ರಸಕ್ತ ವರ್ಷದಲ್ಲಿ 2 ಬಾರಿ ಜಲಾಶಯ ಭರ್ತಿಯಾದರೂ ಬಾಗಿನ ಅರ್ಪಿಸಲು ಮೀನಮಿಷ ಎಣಿಸಿದ್ದು ನಿಜಕ್ಕೂ ಶೋಚನೀಯ. ಕೂಡಲೇ ಸಂಬಂಧಿಸಿದವರು ಈ ಬಗ್ಗೆ ಗಮನ ಹರಿಸಿ ಬಾಗಿನ ಅರ್ಪಣೆ ಮತ್ತು ಜಲಾಶಯಕ್ಕೆ ಬರುವ ಪ್ರವಾಸಿಗರಿಗೆ ಸೂಕ್ತ ಮೂಲಭೂತ ಸೌಕರ್ಯಗಳನ್ನು ನೀಡುವಲ್ಲಿ ಮುಂದಾಗಬೇಕಿದೆ. ಇಲ್ಲವಾದರೆ ಹೋರಾಟ ಅನಿವಾರ್ಯ ಎಂದು ಎಚ್ಚರಿಕೆ ನೀಡಿದ್ದಾರೆ. ಒಟ್ಟಾರೆಯಾಗಿ ಬೇಲೂರಿನ ಸ್ಥಿತಿ ಅನ್ಯ ಹೋಳಿಗೆ ಬೇಲೂರಿಗೆ ಜೋಳಿಗೆ ಎಂಬ ಗಾದೆ ಮಾತಿನಂತೆ ಬೇಲೂರು ಪ್ರವಾಸೋದ್ಯಮ ಅಭಿವೃದ್ಧಿ ಮತ್ತು ನೀರಾವರಿಯಲ್ಲಿ ಹಿನ್ನಡೆಯಾಗಿರುವುದು ಇಲ್ಲಿನ ಜನನಾಯಕರ ಇಚ್ಛಾಶಕ್ತಿಗೆ ಸಾಕ್ಷಿಯಾಗಿದೆ. ಬಿಪಿ, ಶುಗರ್, ಗ್ಯಾಸ್ಟ್ರಿಕ್ ಮುಂತಾದ ಆರೋಗ್ಯ ಸಮಸ್ಯೆಗಳಿಗೆ ಉಪಯೋಗಿಸಿ ಐಸಿರಿ ಮಿಲೆಟ್ ಹೆಲ್ತ್ ಮಿಕ್ಸ್, ಪರಿಪೂರ್ಣ ಆರೋಗ್ಯಕ್ಕೆ ಉತ್ತಮ ಆಯ್ಕೆ. ಅಕ್ಷರ ಅಕಾಡೆಮಿ, ಹಾಸನ್ಸ್ ನಂಬರ್ 1 ಕೋಚಿಂಗ್ ಸೆಂಟರ್ ಫಾರ್ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಐಇಎಸ್, ಪಿಎಸ್ಐ, ಪಿಡಿಒ, ಎಫ್ಡಿಎ, ಎಸ್ಟಿಎ, ಕೆಎಎಸ್ ಫೌಂಡೇಶನ್ ಕೋರ್ಸ್ ಹಾಗೂ ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಎಂದೇ ಎನ್ರೋಲ್ ಆಗಿ ಅಕ್ಷರ ಅಕಾಡೆಮಿ ಪ್ರತಿಷ್ಠಿತ ತರಬೇತಿ ಕೇಂದ್ರಗಳಲ್ಲಿ ಪರಿಣಿತರಾಗಿರುವ ಅನುಭವಿ ಬೋಧಕರು, ನಿರಂತರ ಅಭ್ಯಾಸಕ್ಕಾಗಿ ವಿಶಿಷ್ಟವಾದ ಲೈಬ್ರರಿ ವ್ಯವಸ್ಥೆ, ಪ್ರತಿ ವಿದ್ಯಾರ್ಥಿಗೂ ಪ್ರತ್ಯೇಕ ಗಮನಹರಿಸಿ ಮಾರ್ಗದರ್ಶನ ನೀಡಲಾಗುವುದು. ತಂತ್ರಜ್ಞಾನಾಧಾರಿತ ಸುಸಜ್ಜಿತ ತರಗತಿಗಳು, ಪ್ರತಿಭಾವಂತ ಹಾಗೂ ಅಗತ್ಯ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ, ಗಂಭೀರ ಅಭ್ಯಾಸಕ್ಕಾಗಿ ಕಲಿತ ಪಠ್ಯಭಾಗಗಳ ಎಲ್ಲ ಬಗೆಯ ಪ್ರಶ್ನೆಗಳನ್ನು ಒಳಗೊಂಡಂತೆ ಪರೀಕ್ಷಾ ಸರಣಿ, ಇನ್ನೂ 10 ಹಲವು ವಿಶೇಷತೆಗಳ ತಾಣ ನಮ್ಮ ಅಕ್ಷರ ಅಕಾಡೆಮಿ. ಕೆಎಎಸ್ ಫೌಂಡೇಶನ್ ಕೋರ್ಸ್ಗಾಗಿ ದಾಖಲಾತಿ ಪ್ರಾರಂಭವಾಗಿದೆ. ಎಂದೇ ಎನ್ರೋಲ್ ಆಗಿ ಅಕ್ಷರ ಅಕಾಡೆಮಿ, ಶ್ರೀಹರ ಕಟ್ಟಡ, ಕ್ರೈಸ್ಟ್ ಶಾಲೆಯ ಹತ್ತಿರ, ರಿಂಗ್ ರಸ್ತೆ, ವಿದ್ಯಾನಗರ, ಹಾಸನ. ಕಾಂಟ್ಯಾಕ್ಟ್ 8310441846, 9964666. ಶ್ರೀ ಗುರುಗಳ ಆಶೀರ್ವಾದದೊಂದಿಗೆ ಬಿಜಿಎಸ್ ನಗರ ಬೇಲೂರು ಇದೀಗ ನಿವೇಶನ ಕೊಳ್ಳುವವರಿಗೊಂದು ಸುವರ್ಣಾವಕಾಶ. ಹಾಸನ ಬೇಲೂರು ಮುಖ್ಯ ರಸ್ತೆಯಲ್ಲಿರುವ ಬೇಲೂರು ಹಳೆಬೀಡು ಸ್ಥಳೀಯ ಪ್ರಾಧಿಕಾರ ಬೇಲೂರು ಇವರಿಂದ ಅನುಮೋದನೆಗೊಂಡ 30-40 ಚದರ ಅಡಿಯ ನಿವೇಶನಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತಿವೆ. ಇದೀಗ ಇನ್ನು ವಿಸ್ತಾರಗೊಂಡಿರುವ ಬಿಜಿಎಸ್ ನಗರದಲ್ಲಿ ಬೀದಿದೀಪದ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಟಾರ್ ವ್ಯವಸ್ಥೆ ಹಾಗೂ ಬಾಕ್ಸ್ ಮಾದರಿ ಚರಂಡಿ ವ್ಯವಸ್ಥೆ, ಸುಸಜ್ಜಿತವಾದ ವಾತಾವರಣ ಲಭ್ಯವಿದೆ. ವಿಶಾಲವಾದ ಉದ್ಯಾನವನವನ್ನ ಹೊಂದಿರುತ್ತದೆ. ಈಗಾಗಲೇ ಹಲವು ಮನೆಗಳು ನಿರ್ಮಾಣಗೊಂಡಿದ್ದು ತಕ್ಷಣವೇ ನಿಮ್ಮ ಮನೆ ಕಟ್ಟಿಕೊಳ್ಳಲು ಸೂಕ್ತ ಸೌಲಭ್ಯ ಹೊಂದಿರುವ ಬಡಾವಣೆಯಾಗಿದೆ. ನಿವೇಶನ ಕೊಳ್ಳುವವರಿಗೆ ಬ್ಯಾಂಕಿನಿಂದ ಸಾಲ ಸೌಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವ್ಯವಸ್ಥಾಪಕರು ಬಿಜಿಎಸ್ ನಗರ ಬೇಲೂರು. ದೂರವಾಣಿ ಸಂಖ್ಯೆ 8867826585 ಮತ್ತು 8904212443. ಮತ್ತೊಮ್ಮೆ ಐಸಿರಿ ಮಿಲೆಟ್ ಸೆಲ್ಫ್ ಮಿಕ್ಸ್ ಅರ್ಪಿಸುವ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಅರಕಲಗೂಡು ತಾಲೂಕಿನಲ್ಲಿ ಅರ್ಥಪೂರ್ಣ ದಸರಾ ಆಚರಣೆಗೆ ರಾಜ್ಯ ಸರ್ಕಾರ 20 ಲಕ್ಷ ಹಣ ಮಂಜೂರಾತಿ ನೀಡಿದೆ ಎಂದು ಶಾಸಕ ಎಟಿ ರಾಮಸ್ವಾಮಿ ತಿಳಿಸಿದ್ದಾರೆ. ಪಟ್ಟಣದ ಗ್ರಾಮದೇವತೆ ದೊಡ್ಡಮತಾಯಿ ದೇವಾಲಯದ ಆವರಣದಲ್ಲಿ ಪ್ರಸ್ತುತ ಸಾಲಿನ ದಸರಾ ಉದ್ಘಾಟನೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕರು, ವಿಶ್ವವಿಖ್ಯಾತಿ ಹೊಂದಿರುವ ಮೈಸೂರು ದಸರಾ ಆಚರಣೆ ರಾಜ್ಯ ಸರ್ಕಾರ ಅನುದಾನ ಬಿಡುಗಡೆಗೊಳಿಸುವ ಸಂದರ್ಭದಲ್ಲಿ ಅರಕಲಗೂಡು ದಸರಾ ಆಚರಣೆಗೆ 20 ಲಕ್ಷ ಅನುದಾನ ಬಿಡುಗಡೆಗೊಳಿಸುತ್ತಿದೆ. ಪಟ್ಟಣದಲ್ಲಿ ಹಲವಾರು ವರ್ಷಗಳಿಂದ ಆಚರಣೆ ನಡೆಸಿಕೊಂಡು ಬಂದಿರುವ ದಸರಾ ಆಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸುವ ಸದುದ್ದೇಶದಿಂದ ಸರ್ಕಾರದ ಗಮನ ಸೆಳೆಯುವ ಮೂಲಕ ಕಳೆದ ಬಾರಿ 20 ಲಕ್ಷ ಅನುದಾನವನ್ನು ತರಲಾಯಿತು. ಅದರಂತೆ ನಮ್ಮಗಳ ಮನವಿಗೆ ಸ್ಪಂದಿಸಿದ ರಾಜ್ಯ ಸರ್ಕಾರ ಪ್ರತಿ ವರ್ಷವೂ ಸಹ ನಾಡ ಹಬ್ಬವಾದ ದಸರಾ ಹಬ್ಬಕ್ಕೆ ಸರ್ಕಾರ ಅನುದಾನ ಬಿಡುಗಡೆ ಮಾಡುವ ಸಂದರ್ಭದಲ್ಲಿ ಅರಕಲಗೂಡು ದಸರಾ ಸಮಿತಿಗೂ 20 ಲಕ್ಷ ಬಿಡುಗಡೆ ಮಾಡಲು ಆದೇಶ ನೀಡಲಾಗಿದೆ. ಇಲಾಖೆಯಿಂದ ಒಪ್ಪಿಗೆಯಾಗಿದೆ, ಹಣಕಾಸು ಇಲಾಖೆಯಿಂದಲೂ ಕೂಡ ಒಪ್ಪಿಗೆಯಾಗಿದೆ. ಇವತ್ತು ಅದಕ್ಕೆ ಅಂತಿಮ ಆದೇಶ ಆಗಬೇಕಾಗಿತ್ತು, ಆದರೆ ಕನ್ನಡ ಸಂಸ್ಕೃತಿ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಇವತ್ತು ಶುಭ ಸಂದರ್ಭದಲ್ಲಿ ನಾನು ಹಂಚಿಕೊಳ್ಳಲಿಕ್ಕೆ ಇಚ್ಛಿಸ್ತಾ ಇದ್ದೀನಿ. ಇನ್ನು 1-2 ದಿನಗಳಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಹಣ ಬಿಡುಗಡೆ ಮಾಡಲಾಗುವುದು ಎಂದರು. ಇದೇ ಸಂದರ್ಭದಲ್ಲಿ ಜಾನಪದ ಕಲಾವಿದ ದೇವಾನಂದ್ ವರಪ್ರಸಾದ್ ನೇತೃತ್ವದಲ್ಲಿ ಅರಕಲಗೂಡು ಏಕತಾರಿ ಸಾಂಸ್ಕೃತಿಕ ಸಂಘಟನೆ ವತಿಯಿಂದ ಜಾನುವಾರುಗಳಿಗೆ ಕಾಣಿಸಿಕೊಳ್ಳುತ್ತಿರುವ ಕಾಲುಬಾಯಿ ರೋಗ ಲಕ್ಷಣಗಳು ಹಾಗೂ ಮುನ್ನೆಚ್ಚರಿಕಾ ಕ್ರಮವಾಗಿ ಲಸಿಕೆ ಹಾಕಿಸಿಕೊಳ್ಳುವ ವಿಷಯದ ಕುರಿತು ಜಾನಪದ ಗೀತೆಗಳ ಮೂಲಕ ಅರಿವಿನ ಧ್ವನಿ ಸುರುಳಿಯನ್ನು ಬಿಡುಗಡೆಗೊಳಿಸಿದರು. ನಂತರ ಮಾತನಾಡಿದ ಆರ್ಯಮಾದನಹಳ್ಳಿ ಮಠದ ಶ್ರೀಗಳು,
ಮನುಷ್ಯನ ಜೀವನವುದ್ದಕ್ಕೂ ಜೊತೆಯಾಗಿ ಸ್ನೇಹ ಜೀವಿಯಾಗಿ ಜೀವಿಸುವ ಕಾಮಧೇನು ಮತ್ತು ರೈತಾಪಿ ವರ್ಗದವರಿಗೆ ಆರ್ಥಿಕ ಮತ್ತು ಧಾರ್ಮಿಕವಾಗಿ ಜೊತೆಯಾಗಿ ಜೀವಿಸುವ ಹಸು ಕರುವಿಗೆ ಕಾಲುಬಾಯಿ ರೋಗ ಕಾಡುತ್ತಿರುವುದು ಶೋಚನೀಯ. ಜಾನುವಾರುಗಳ ರಕ್ಷಣೆ ಕುರಿತು ಹಳ್ಳಿಗಾಡಿ ಜೀವನಾಡಿಯಾದ ಜನಪದ ಗೀತೆ ಮೂಲಕ ಕಾಲುಬಾಯಿ ರೋಗ ಲಕ್ಷಣಗಳ ಅರಿತು ಗೀತ ರಚನೆ ಮಾಡಿ ಧಾರ್ಮಿಕ ಕಾರ್ಯಕ್ರಮ ಅಡಿಯಲ್ಲಿ ಧ್ವನಿ ಸುರುಳಿ ಬಿಡುಗಡೆಗೊಳಿಸಿರುವುದು ದಸರಾ ಹಬ್ಬ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಅರ್ಥಪೂರ್ಣವಾಗಿದೆ ಎಂದು ತಿಳಿಸಿದರು. ಮನುಷ್ಯರ ಜೊತೆಯಲ್ಲಿ ಇದೆ ಅಂತ ನಮ್ಮ ರಾಮಸ್ವಾಮಿ ಅವರನ್ನ ಕೇಳಿದ್ವಿ. ಇದೇನಾದರೂ ರಾಜ್ಯ ಮಟ್ಟದ ಘೋಷಣೆಯೋ ಅಥವಾ ಇದು ಯಾವ ಮಟ್ಟದಲ್ಲಿ ಘೋಷಣೆ ಮಾಡಿದ್ದೀರಿ ಅಂತ ಅವರು. ಕಾರ್ಯಕ್ರಮದಲ್ಲಿ ದಸರಾ ಸಮಿತಿಯ ಅಧ್ಯಕ್ಷರಾದ ಚಿಲುಮೆ ಮಠದ ಶ್ರೀಗಳಾದ ಜಯದೇವ ಸ್ವಾಮೀಜಿಗಳು ಮತ್ತು ದೊಡ್ಡ ಮಠದ ಶ್ರೀಗಳಾದ ಮಲ್ಲಿಕಾರ್ಜುನ ಸ್ವಾಮೀಜಿಗಳು ಮತ್ತು ದೊಡ್ಡಮ್ಮ ದೇವಸ್ಥಾನ ಸಮಿತಿಯ ಅಧ್ಯಕ್ಷ ದೊಡ್ಡಮ್ಮನೆ ರಾಮಸ್ವಾಮಿ, ತಹಶೀಲ್ದಾರ್ ವೈ ಎಂ ರೇಣುಕುಮಾರ್, ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಹೋವಣ್ಣ, ದೊಡ್ಡಮ್ಮ ದೇವಸ್ಥಾನ ಸಮಿತಿ ಕಾರ್ಯದರ್ಶಿ ಶಶಿಕುಮಾರ್, ಉಪನ್ಯಾಸಕ ನಾಗೇಂದ್ರ, ಪಟ್ಟಣ ಪಂಚಾಯಿತಿ ಸದಸ್ಯ ಸುಭಾನ್ ಶರೀಫ್, ದೊಡ್ಡಮ್ಮತಾಯಿ ದೇವಸ್ಥಾನದ ಅರ್ಚಕರು ಮಂಜುನಾಥ್ ಮತ್ತಿತರರು ಹಾಜರಿದ್ದರು. ಬೆಟ್ಟದಾಳೂರು ಗ್ರಾಮದಲ್ಲಿ ಸ್ವಂತ ಕೊಳವೆ ಬಾವಿಯನ್ನು ಬಿಟ್ಟುಕೊಡಲು ಪದೇ ಪದೇ ದೌರ್ಜನ್ಯ ದಬ್ಬಾಳಿಕೆ ಮಾಡುತ್ತಿರುವ ಬೇಲೂರಿನ ತಹಶೀಲ್ದಾರ್ ಮತ್ತು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಯವರನ್ನು ಸೇವೆಯಿಂದ ವಜಾಗೊಳಿಸಬೇಕು. ಏನಾದರೂ ನ್ಯಾಯ ಸಿಗದಿದ್ದರೆ ಪ್ರತಿಭಟನೆ ಮಾಡುವುದಾಗಿ ಕರ್ನಾಟಕ ದಲಿತ ಸಂಘಟನೆಯ ಸಮಿತಿಯ ಜಿಲ್ಲಾಧ್ಯಕ್ಷ ತಿರುವನಹಳ್ಳಿ ಶಿವಕುಮಾರ್ ಎಚ್ಚರಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬೇಲೂರು ತಾಲೂಕಿನ ಹಗರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಬೆಟ್ಟದಾಲೂರು ಗ್ರಾಮದಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿದ ಧರ್ಮೇಶ್ ಅವರು ಸರ್ವೆ ನಂಬರ್ 15ರಲ್ಲಿ 4 ಎಕರೆ 30 ಗುಂಟೆ ಜಮೀನು ಹೊಂದಿದ್ದು ತಮ್ಮ ಸ್ವಂತ ಜಮೀನಿನಲ್ಲಿ ಸ್ವಂತ ಖರ್ಚಿನಿಂದ ಕೊಳವೆ ಬಾವಿ ಕೊರೆಸಿಕೊಂಡಿದ್ದಾರೆ. ಆದರೆ ಈ ಕೊಳವೆ ಬಾವಿಯಿಂದ ಗ್ರಾಮಕ್ಕೆ ಇಲ್ಲಿನ ಪಿಡಿಒ ಅಕ್ರಮವಾಗಿ ನೀರು ಸರಬರಾಜು ಮಾಡುತ್ತಿದ್ದಾರೆ. ಈ ವಿಷಯವಾಗಿ ಪಿಡಿಒ ಅಶ್ವತ್ಥನಾರಾಯಣ ಅವರನ್ನು ಪ್ರಶ್ನಿಸಿದರೆ ಪೊಲೀಸರಿಗೆ ದೂರು ನೀಡುವುದಾಗಿ ಬೆದರಿಕೆ ಹಾಕುತ್ತಿದ್ದಾರೆ. ತಹಶೀಲ್ದಾರ್ ಮೋಹನ್ ಕುಮಾರ್, ಇಒ ರವಿಕುಮಾರ್ ಅವರು ಸಹ ದಲಿತರ ಮೇಲೆ ದೌರ್ಜನ್ಯ ಎಸಗುತ್ತಿದ್ದಾರೆ ಎಂದು ದೂರಿದರು. ಜಮೀನು ಸಮೀಪವೇ ಗ್ರಾಮ ಪಂಚಾಯಿತಿಗೆ ಸೇರಿದ 2 ಕೊಳವೆ ಬಾವಿ ಕೊರೆಸಲಾಗಿದೆ. ಇವನ್ನು ಬಳಸದೆ ಧರ್ಮೇಶ್ ಅವರ ಕೊಳವೆ ಬಾವಿ ಬಳಸಿ ತಮ್ಮ ವೈಯಕ್ತಿಕ ಪ್ರತಿಷ್ಠೆಗಾಗಿ ಶಾಸಕರು ಸೇರಿದಂತೆ ಅಧಿಕಾರಿಗಳು ಈ ರೀತಿಯ ದುರಾಡಳಿತ ನಡೆಸುತ್ತಿದ್ದಾರೆ ಎಂದು ಆರೋಪಿಸಿದರು. ಅಲ್ಲಿ ಒಂದು ಕೊಳವೆ ಬಾವಿ ಕೊರೆಸಿಕೊಂಡಿದ್ದಾರೆ, ಇವರೇ ಸ್ವಂತವಾಗಿ ಕೊರೆಸಿಕೊಂಡಿದ್ದಾರೆ ಇವ್ರ ಜಮೀನಿಗೆ ಅನುಕೂಲಕ್ಕೆ ಅಂತ ಹೇಳ್ಬಿಟ್ಟು. ಆ ಕೊಳವೆ ಬಾವಿಯಿಂದ ಒಂದು ವೇಳೆ ನೀವೇನಾದ್ರು ನಮಗೆ ನೀರು ಕೊಡಲಿಲ್ಲ ಅಂತಂದ್ರೆ ಗ್ರಾಮ ನೀರು ಕೊಡಲಿಲ್ಲ ಅಂದ್ರೆ ನಿಮ್ಮ ಮೇಲೆ ಪೊಲೀಸ್ ಕೇಸ್ ಹಾಕಿ ನಿಮ್ಮನ್ನು ಜೈಲಿಗೆ ಕಳಿಸ್ತೀವಿ ಅಂತ ಹೇಳಿ ಪಿಡಿಒ ಬೆದರಿಕೆ ಹಾಕ್ತಾರೆ. ಜಮೀನಿನ ಸರ್ವೆ ನಡೆಸಿದಾಗ ಇವರ ಕುಟುಂಬದ ಸ್ವಂತ ಹಕ್ಕಿನಲ್ಲಿರುವುದು ಕಂಡು ಬಂದಿದ್ದರೂ ಸಹ ಕೊಳವೆ ಬಾವಿಯನ್ನು ಬಿಟ್ಟುಕೊಡುವಂತೆ ದಬ್ಬಾಳಿಕೆ ನಡೆಸುತ್ತಿದ್ದಾರೆ. ತಮ್ಮ ಅಧಿಕಾರ ದುರುಪಯೋಗಪಡಿಸಿಕೊಂಡು ದಲಿತರ ಮೇಲೆ ದೌರ್ಜನ್ಯ ಎಸಗುತ್ತಿರುವ ತಹಶೀಲ್ದಾರ್ ಇಒ ವಿರುದ್ಧ ಕ್ರಮ ಕೈಗೊಂಡು ಅಮಾನತು ವಜಗೊಳಿಸುವಂತೆ ಆಗ್ರಹಿಸಿದರು. ಈ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದು ಸೂಕ್ತ ನ್ಯಾಯ ದೊರೆಯದಿದ್ದರೆ ಮುಂದಿನ ದಿನಗಳಲ್ಲಿ ಪ್ರತಿಭಟನೆಯ ಹಾದಿ ಹಿಡಿಯಲಾಗುವುದು ಎಂದು ಇದೇ ವೇಳೆ ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಬೆಟ್ಟದಾಲೂರು ಗ್ರಾಮದ ಭೂ ಮಾಲೀಕ ಧರಣೇಶ್, ದಲಿತ ಮುಖಂಡರಾದ ಗಂಗಾಧರ್, ಟಿಸಿ ಹರೀಶ್, ಎಸ್ಎಸ್ ಸೋಮಶೇಖರ್ ಇತರರು ಉಪಸ್ಥಿತರಿದ್ದರು. ಕನ್ನಡ ನೆಲದಲ್ಲಿ ಹುಟ್ಟಿ ಕನ್ನಡ ಬಳಸದೇ ಇರುವ ಕನ್ನಡಿಗರು, ಬೆರಕ ಇಂಗ್ಲಿಷ್ ಮಾತನಾಡುವ ಕನ್ನಡಿಗರು, ಕನ್ನಡ ಬಳಸದೇ ಇರುವ ಪರಭಾಷಿಕರು ಕಡ್ಡಾಯವಾಗಿ ಕನ್ನಡ ಬಳಸಲೇಬೇಕು ಎಂದು ಆಗ್ರಹಿಸಿ ಆಂದೋಲನ ಮಾಡುತ್ತಿರುವುದಾಗಿ ಕದಂಬ ಸೈನ್ಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಕೆಬೇಕರಿ ರಮೇಶ್ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪರಭಾಷಿಕರು ಕಡ್ಡಾಯವಾಗಿ ಕನ್ನಡ ಬಳಸಬೇಕೆಂದು, ಕನ್ನಡ ನಾಡು ನುಡಿ ಬೇಡವೇ ಎಂಬ ಶೀರ್ಷಿಕೆಯಡಿ ಆಂದೋಲನದ ಮೂಲಕ ಕನ್ನಡವನ್ನು ಉಳಿಸಿ ಬೆಳೆಸುವ ಪ್ರಯತ್ನ ನಡೆಯುತ್ತಿದೆ. ಕನ್ನಡ ನೆಲದಲ್ಲಿ ಇರುವ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಕಚೇರಿಗಳು, ಬ್ಯಾಂಕ್ಗಳು, ವಾಹನಗಳ ಸಂಖ್ಯೆ, ನಾಮಫಲಕ, ಜಾಹೀರಾತು, ಸಾಮಾಜಿಕ ಜಾಲತಾಣಗಳು ಸೇರಿದಂತೆ ಎಲ್ಲ ವಲಯದಲ್ಲಿ ಕನ್ನಡಕ್ಕೆ ಹೆಚ್ಚಿನ ಮಾನ್ಯತೆ ನೀಡಬೇಕು. ಈ ಬಗ್ಗೆ ಸರ್ಕಾರದ ಗಮನ ಸೆಳೆಯುವ ನಿಟ್ಟಿನಲ್ಲಿ ಕನ್ನಡಿಗರು ಒಗ್ಗೂಡಬೇಕು ಎಂದರು. ಡಾಕ್ಟರ್ ಸರೋಜಿನಿ ಮಹೇಶ್ ವರದಿಯನ್ನು ಕಾಯ್ದೆಯಾಗಿ ಜಾರಿಗೆ ತರಬೇಕು. ಕನ್ನಡದ ಬಗ್ಗೆ ತತ್ಸಾರ ಮನೋಭಾವನೆ ಹೊಂದಿರುವ ಸರ್ಕಾರಗಳಿಗೆ ಚುನಾವಣೆ ಸಂದರ್ಭದಲ್ಲಿ ಕನ್ನಡಿಗರು ತಮ್ಮ ಪಾಠ ಕಲಿಸಬೇಕು. ಕನ್ನಡಿಗರು ಸಾಮಾಜಿಕ ಜಾಲತಾಣಗಳಲ್ಲಿ ಕಡ್ಡಾಯವಾಗಿ ಕನ್ನಡ ಬಳಸಬೇಕು, ವ್ಯವಹರಿಸಬೇಕು. ಸರ್ಕಾರಿ ಮಾಹಿತಿ ತಂತ್ರಜ್ಞಾನದಲ್ಲೂ ಕನ್ನಡವನ್ನು ವಿಸ್ತರಿಸಿ ಕನ್ನಡ ನಾಡು ನುಡಿ ನೆಲ ಜಲದ ಬಗ್ಗೆ ವಿರೋಧಿಸುವ ಹಾಗೂ ಧಿಕ್ಕಾರ ಕೂಗುವವರ ವಿರುದ್ಧ ಕಾನೂನು ಶಿಕ್ಷೆಗೆ ಒಳಪಡಿಸಬೇಕೆಂದು ಆಗ್ರಹಿಸಿದರು. ಹೆಚ್ಚು ಒತ್ತು ಕೊಡಬೇಕು. ನೀವು ಮನಸ್ಸು ಬಿಟ್ಟರೆ ಕನ್ನಡಕ್ಕೆ ಒಂದು ಶಕ್ತಿ ಬರುತ್ತೆ. ನಾನು ಮುಖಸ್ತುತಿ ಮಾಡ್ತಾ ಇಲ್ಲ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನೀವು ಒಂದು ಕೊಡಿ, ಶಕ್ತಿ ಕೊಡಿ, ನಿಮ್ಮಿಂದ ಸಾಧ್ಯ. ಯಾಕಂದರೆ ನೀವು ಕೊಡುವಂಥ ವಿಚಾರಗಳು ಕನ್ನಡಿಗರ ಮೇಲೆ ಪರಿಣಾಮ ಬೀರ್ತದೆ, ಇಲ್ಲಾರೆ ಸಾಧ್ಯ ಆಗೋದಿಲ್ಲ. ಈಗ ಆಲೆ ಕನ್ನಡದ ಬಗ್ಗೆ ರಾಜ್ಯ ಮಟ್ಟದ ಪತ್ರಿಕೆ 2-3 ಪತ್ರಿಕೆಗಳು ಹೆಚ್ಚು ಒತ್ತು ಕೊಟ್ಟು ಆ ಕನ್ನಡಿಗರನ್ನ ಜಾಗೃತಿಗೊಳಿಸುವಂಥ ಪರಿಸ್ಥಿತಿ ತಂತು. ಇವತ್ತು ಭಾಳ ಸಂಕಷ್ಟದಲ್ಲಿದೆ ಕನ್ನಡ.
ದಯವಿಟ್ಟು ಸಾಮಾಜಿಕ ಜಾಲತಾಣ ಮಹಿಳಾ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷೆ ಭಾಗ್ಯಲಕ್ಷ್ಮಿ ಮಾತನಾಡಿ, ಚಲನಚಿತ್ರ ನಟ ನಟಿಯರು ಹಾಗೆ ಕಿರುತೆರೆಯ ಚಿತ್ರ ನಟ ನಟಿಯರು ಕನ್ನಡ ನೆಲದಲ್ಲಿ ತಮ್ಮ ಜೀವನ ಕಟ್ಟಿಕೊಂಡು ಅನ್ಯ ಭಾಷೆಯಲ್ಲಿ ಮಾತನಾಡುವ ಮೂಲಕ ಕನ್ನಡ ಭಾಷೆಗೆ ಅವಮಾನ ಮಾಡುತ್ತಿದ್ದಾರೆ. ಎಲ್ಲ ಚಿತ್ರ ನಟ ನಟಿಯರು ಖ್ಯಾತ ನಟ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಮಾರ್ಗದರ್ಶಕರಾಗಿ ಪಡೆಯಬೇಕು. ಅವರ ಹೆಸರು ಹೇಳಿಕೊಂಡು ಕನ್ನಡ ನೆಲದಲ್ಲಿ ಬದುಕು ಕಟ್ಟಿಕೊಂಡಿರುವ ನಟ ನಟಿಯರು ರಾಜ್ಕುಮಾರ್ ಅವರಂತೆ ಕನ್ನಡ ಅಭಿಯಾನ ಭಾಷೆಯನ್ನು ಮೈಗೂಡಿಸಿಕೊಳ್ಳಬೇಕು ಎಂದು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಕದಂಬ ಸೇನಿದ್ದ ಮೈಸೂರು ಜಿಲ್ಲಾಧ್ಯಕ್ಷ ನಾಗೇಂದ್ರ, ಕನ್ನಡ ರತ್ನ ಇತರರು ಹಾಜರಿದ್ದರು. ಯುವತಿಯರ ಉನ್ನತ ಶಿಕ್ಷಣಕ್ಕೆ ಬೇರೆ ತಾಲೂಕಿಗೆ ವ್ಯಾಸಂಗಕ್ಕೆ ಕಳುಹಿಸಲು ಪೋಷಕರು ಆತಂಕ ಪಡುತ್ತಾರೆ. ಆದ್ದರಿಂದ ಹೊಳೆನರಸೀಪುರ ತಾಲೂಕಿನಲ್ಲಿ ಉತ್ತಮ ಹಾಸ್ಟೆಲ್ ಜೊತೆಯಲ್ಲಿ ಸ್ನಾತಕೋತ್ತರ ವ್ಯಾಸಂಗಕ್ಕೂ ಅವಕಾಶ ಕಲ್ಪಿಸಲಾಗಿದೆ ಎಂದು ಶಾಸಕ ಎಚ್ ಟಿ ರೇವಣ್ಣ ತಿಳಿಸಿದ್ದಾರೆ. ಪಟ್ಟಣದ ನ್ಯಾಯಾಲಯ ರಸ್ತೆಯಲ್ಲಿ ನಿರ್ಮಾಣ ಮಾಡಿರುವ ಸರ್ಕಾರಿ ಮಹಿಳಾ ಪಾಲಿಟೆಕ್ನಿಕ್ ಕಾಲೇಜು ಕಟ್ಟಡದ ಗೃಹ ಪ್ರವೇಶ ಪೂಜಾ ಮಹೋತ್ಸವದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಸ್ವಾಭಿಮಾನದ ಬದುಕಿಗೆ ಮತ್ತು ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಲು ವಿದ್ಯಾರ್ಥಿನಿಯರು ವ್ಯಾಸಂಗಕ್ಕೆ ಹೆಚ್ಚು ಒತ್ತನ್ನು ನೀಡಿ ಕಲಿಕೆಯಲ್ಲಿ ತೊಡಗಿಸಿಕೊಳ್ಳಬೇಕು. 14 ಕೋಟಿ ರೂಪಾಯಿನಲ್ಲಿ ನಿರ್ಮಿಸಿರುವ ಕಟ್ಟಡದಲ್ಲಿ 9 ತರಗತಿಗಳು, 5 ಪ್ರಯೋಗಾಲಯ, 1 ಗ್ರಂಥಾಲಯ ಸೇರಿದಂತೆ ಒಟ್ಟು 20ಕ್ಕೂ ಹೆಚ್ಚು ಕೊಠಡಿಗಳಿವೆ ಎಂದರು. ಒಂದು ಇಂಜಿನಿಯರಿಂಗ್ ಕಾಲೇಜ್, ವಿಕ್ಟೋರಿಯಾ ಮೆಡಿಕಲ್ ಕಾಲೇಜ್, ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಎಲ್ಲ ಸೇರಿ. ಪ್ರಾಂಶುಪಾಲ ಎನ್ ಜಯರಾಮ್, ಮುಸಳೆ ಹೊಸಳಿ ಪಾಲಿಟೆಕ್ನಿಕ್ ಕಾಲೇಜ್ ಪ್ರಾಂಶುಪಾಲ ಡಿ ಕುಮಾರ್ ಮಾತನಾಡಿದರು. ತಟಿಕೆರೆ ಪಾಲಿಟೆಕ್ನಿಕ್ ಕಾಲೇಜ್ ಪ್ರಾಂಶುಪಾಲ ಪಾಂಡುರಂಗ ವಿಠಲ್, ಪ್ರಾಧ್ಯಾಪಕ ಎನ್ ಆರ್ ಶಿವರಾಮ್ ಹಾಗೂ ಹೆಚ್ ಆರ್ ಸಂತೋಷ್, ಹೃದ್ರೋಗ ತಜ್ಞ ಡಾಕ್ಟರ್ ನಟರಾಜ್ ಇತರರು ಹಾಜರಿದ್ದರು. ದೇವಾಲಯಕ್ಕೆ ಸಂಬಂಧಿಸಿದ ಪುರಾತನ ಕಲ್ಯಾಣಿ ದುರಸ್ತಿ ಕಾಮಗಾರಿ ವಿಳಂಬವಾಗಿದ್ದು ಕಾಮಗಾರಿ ಪೂರ್ಣಕ್ಕೆ ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲ ಎಂದು ಅರಸೀಕೆರೆಯ ಗ್ರಾಮಸ್ಥರ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ತಾಲೂಕಿನ ಕಣಕಟ್ಟೆ ಹೋಬಳಿ ಡಿಎಂ ಕುರ್ಕೆ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಅರಸೀಕೆರೆ ತಾಲೂಕು ಬಿಜೆಪಿ ಗ್ರಾಮಾಂತರ ಮಂಡಲದ ಅಧ್ಯಕ್ಷ ಲೋಕೇಶ್ ನೇತೃತ್ವದಲ್ಲಿ ಸುಮಾರು 100ಕ್ಕೂ ಹೆಚ್ಚು ಸಾರ್ವಜನಿಕರು, ಗ್ರಾಮಸ್ಥರು ಪಕ್ಷಾತೀತವಾಗಿ ಪ್ರತಿಭಟನೆ ನಡೆಸಿ ಗ್ರಾಮದ ಶ್ರೀ ಶಾಂತವೀರಸ್ವಾಮಿ ದೇವಸ್ಥಾನದ ಹತ್ತಿರ ಇರುವ ಕಲ್ಯಾಣಿ ನೆಲಬಾವಿಯ ದುರಸ್ತಿ ಕೆಲಸವನ್ನು 5-6 ವರ್ಷಗಳಿಂದ ಅರ್ಧಂಬರ್ಧ ಮಾಡಿರುತ್ತಾರೆ. ಕೂಡಲೇ ದುರಸ್ತಿ ಕಾರ್ಯವನ್ನು ಸಂಪೂರ್ಣಗೊಳಿಸಿ ಸಾರ್ವಜನಿಕರ ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳಿಗೆ ಅನುಕೂಲ ಮಾಡಿಕೊಡಬೇಕೆಂದು ಆಗ್ರಹಿಸಿದರು. ಶುರು ಮಾಡಬೇಕು. ಅದಾಗಿಲ್ಲ ಅಂತಂದ್ರೆ ಇವತ್ತು ಶಾಂತಿಯುತವಾಗಿ ನಾವು ಪ್ರತಿಭಟನೆ ಮಾಡಿದ್ವಿ, ನಮ್ಮ ಶಾಂತಿನ ದೌರ್ಬಲ್ಯ ಅಂತ ತಿಳ್ಕೊಬೇಡ್ರಿ. ಮುಂದಿನ ದಿನಗಳಲ್ಲಿ ನಾವು ಆಡುವಂತ ಮಾತು ಬೇರೆ ಇರುತ್ತೆ, ಇಲ್ಲಾಗಂತ ಸಂದರ್ಭ ಸೇರಿ ಬೇರೆ ಇರುತ್ತೆ. ಇದನ್ನ ಅರ್ಥ ಮಾಡ್ಕೊಂಡು ದಯಮಾಡಿ ನೀವು ಅಂದ್ರೆ ಇದ್ರ ಬಗ್ಗೆ ಮಾತಾಡಬೇಕು. ನೀವು ಮಾತಾಡೋಕೆ ನೀವು ಬರ್ಬೇಕಾಗಿತ್ತು. ಅವತ್ತು ಇವಾಗ ಅಷ್ಟು ನಿರ್ಲಕ್ಷ್ಯನ ಒಂದು ಗ್ರಾಮದಲ್ಲಿ ಪ್ರತಿಭಟನೆ ಆಗ್ತಿತ್ತು ಅಂತ ತಾಲೂಕು ಪಂಚಾಯತ್ ಈಗ ನಿರ್ಲಕ್ಷ್ಯ ಆಗ್ತಿತ್ತು. ಅಧಿಕಾರಿಗಳು ಫೀಡ್ ಹೋಗಿದ್ದಾರೆ, ನಮ್ ದೌರ್ಬಲ್ಯ ಅಂತ ತಿಳ್ಕೊಳ್ಬೇಡ್ರಿ, ಸಮಾಧಾನವಾಗಿದ್ದಾರೆ ತಿಳ್ಕೊಳ್ಬೇಡ್ರಿ. ಅವ್ರ ಅರಸೀಕೆರೆ ತಾಲೂಕು ಪಂಚಾಯತಿಯ ಅಸಿಸ್ಟೆಂಟ್ ಇಂಜಿನಿಯರ್ ಉಮೇಶ್ ಅವರು ಆಗಮಿಸಿ ತಾಂತ್ರಿಕ ಕಾರಣದಿಂದಾಗಿ ಕೆಲಸ ಪೂರ್ಣಗೊಂಡಿಲ್ಲ ಹಾಗೂ ಕಾಂಕ್ರೀಟ್ ಕಾಮಗಾರಿ ಬೇಡವೆಂದು ಗ್ರಾಮಸ್ಥರು ಹೇಳಿರುವುದರಿಂದ ಕಲ್ಲಿನ ಕಟ್ಟಡಕ್ಕಾಗಿ ಪುನಃ ಟೆಂಡರ್ ಕರೆದು ಕಾಮಗಾರಿ ಪೂರ್ಣಗೊಳಿಸುವ ಭರವಸೆ ನೀಡಿದರು. ಪಟ್ಟಣದಲ್ಲಿ 3 ಶುದ್ಧ ಕುಡಿಯುವ ನೀರಿನ ಘಟಕಗಳಿದ್ದು 1 ನೀರಿನ ಘಟಕ ಕೆಟ್ಟು ಹೋಗಿ ವರ್ಷಗಳಲ್ಲಿ ಕಳೆದಿದೆ. ಉಳಿದೆರಡು ನೀರಿನ ಘಟಕಗಳು ಕೆಟ್ಟು ವಾರವಾಗಿದೆ. ಆಲೂರು ಪಟ್ಟಣದ ಜನತೆ ಕುಡಿಯುವ ನೀರಿಗಾಗಿ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಆಶ್ರಯಿಸಿದ್ದು ತೀವ್ರ ತೊಂದರೆ ಎದುರಿಸುತ್ತಿದ್ದಾರೆ. ಈ ಕುರಿತು ಒಂದು ವರದಿ. ಆಲೂರು ಪಟ್ಟಣದಲ್ಲಿ 3 ಶುದ್ಧ ಕುಡಿಯುವ ನೀರಿನ ಘಟಕ ಇದೆ. ಒಂದು ಪಟ್ಟಣದ ಕೊನೆಪೇಟೆಯಲ್ಲಿದೆ, ಮತ್ತೊಂದು ಸಾರ್ವಜನಿಕ ಆಸ್ಪತ್ರೆ ಎದುರು ಭಾಗದಲ್ಲಿದೆ, ಮತ್ತೊಂದು ಹಳೆ ಕೋರ್ಟ್ ಸರ್ಕಲ್ ಬಳಿ ಇದೆ. ಈ ಕೊನೆಪೇಟೆಯಲ್ಲಿ ಏನು ನೀರಿನ ಘಟಕ ಇದೆ, ಇದು ಹೆಚ್ಚು ಕಡಿಮೆ ಒಂದು ವಾರದ ಮೇಲಾಗಿದೆ. ಆ ಪಟ್ಟಣದ ಜನರು ಕುಡಿಯುವ ನೀರಿಗಾಗಿ ಈ 3 ಘಟಕಗಳನ್ನು ಆಶ್ರಯಿಸಿಕೊಂಡಿದ್ದರು. ಇದು ಕೆಟ್ಟೋಗಿ ಒಂದು ವಾರ ಆಗಿದೆ. ಇನ್ನು ಹಳೆ ಕೋರ್ಟ್ ಸರ್ಕಲ್ ಹತ್ರ ಏನು ನೀರಿನ ಘಟಕ ಇತ್ತು, ಧರ್ಮಸ್ಥಳ ಸಂಘಕ್ಕೆ ಸೇರಿದಂಥದ್ದು, ಅದು ಕೆಟ್ಟೋಗಿ 3 ದಿನ ಆಗಿದೆ. ಹಾಗೆ ಸಾರ್ವಜನಿಕ ಆಸ್ಪತ್ರೆ ಎದುರುಗಡೆ ಇರುವಂಥ ನೀರಿನ ಘಟಕ, ಅದು ಹೆಚ್ಚು ಕಡಿಮೆ ಯಾವಾಗಲಿಂದ ಆರಂಭ ಆಯಿತು ಆವಾಗಲಿಂದ ಇದುವರೆಗೂ ಕಾರ್ಯನಿರ್ವಹಿಸ್ತಾ ಇಲ್ಲ. ಈ ಅದಕ್ಕೆ ಹಾಕಿರುವಂಥ ಇಡೀ ಬಂಡವಾಳ ವೇಸ್ಟ್ ಆಗಿದೆ. ಈ ಬಗ್ಗೆ ಸಾರ್ವಜನಿಕರು ಬಹಳಷ್ಟು ಕುಡಿಯುವ ನೀರಿಗೆ ತೊಂದರೆಯನ್ನು ಎದುರಿಸ್ತಾ ಇದ್ದಾರೆ. ಪ್ರತಿನಿತ್ಯ ಈ 2 ಘಟಕಗಳೇನಿದೆ, ಕೊನೆಪೇಟೆ ಹಾಗೂ ಹಳೆಕೋಟ್ ಸರ್ಕಲ್ ಇರುವಂತಹ ಘಟಕಗಳಿಂದ ನೀರನ್ನು ತಗೊಳ್ತಾ ಇದ್ರು. ಈ 2 ಘಟಕಗಳು ಈಗ ದುರಸ್ತಿಯಲ್ಲಿರೋದ್ರಿಂದ ಕೆಟ್ಟೋಗಿರೋದ್ರಿಂದ ಜನಸಾಮಾನ್ಯರು ತುಂಬ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಕೋರ್ಟ್ ಸರ್ಕಲ್ ಇರುವಂಥದ್ದು ಧರ್ಮಸ್ಥಳ ಸಂಘದವರು, ಅವರು ಅದು ಅಲ್ಲಿಂದ ಅವರಿಗೆ ಬೇಕಾದಂಥ ಎಲ್ಲ ಆದಾಯ ಬರ್ತಾ ಇದೆ. ಅದು ಪಟ್ಟಣ ಪಂಚಾಯತಿಯ ಜಾಗದಲ್ಲೇ ನಿರ್ಮಾಣ ಮಾಡಿಕೊಂಡು ಅವರು ಪ್ರತಿಯೊಂದಕ್ಕೂ ಒಂದು ಕ್ಯಾಂಡಲ್ ಬದಲಾಯಿಸಬೇಕು, ಮೋಟ್ರ್ ಕೆಟ್ಟೋಗಿದೆ ಏನು ಅಂತ ಹೇಳಿದ್ರು ಪಟ್ಟಣ ಪಂಚಾಯತಿ ಕಡೆ ಬೆರಳು ತೋರಿಸ್ತಾರೆ, ಅವ್ರು ರಿಪೇರಿ ಮಾಡಿಸ್ಬೇಕು ಅಂತ. ಪಟ್ಟಣ ಪಂಚಾಯತಿಯವ್ರಿಗೆ ಕೇಳಿದ್ರೆ ಅವರು ಸಬುಗಳನ್ನು ಹೇಳ್ತಾರೆ, ಕೆಟ್ಟೋಗಿದೆ, ಸುಟ್ಟೋಗಿದೆ ಮೋಟ್ರ್ ಅಂತೇಳಿ. ಈ ಎಲ್ಲ ಸಮಸ್ಯೆಗಳ ನಡುವೆ ಸಾರ್ವಜನಿಕರು ನಲುಗ್ತಾ ಇದ್ದಾರೆ. ಇನ್ನಾದರೂ ಪಟ್ಟಣ ಪಂಚಾಯತಿಯವರು ಸೂಕ್ತ ಗಮನ ಹರಿಸಿ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ರಿಪೇರಿ ಮಾಡಿಸುವಂಥ ಗಮನ ಹರಿಸ್ತಾರ ಕಾದು ನೋಡಬೇಕಾಗಿದೆ. ನಾನು ಆದಿಲ್, ಅಮೋಕ್ ಟಿವಿ ನ್ಯೂಸ್, ಆಲೂರು.
ಚಿಕಿತ್ಸೆಗೆಂದು ನೆಹರು ನಗರದ ಹೋಲಿಕ್ರಾಸ್ ಆಸ್ಪತ್ರೆಗೆ ಬಂದ ಬೇಲೂರು ತಾಲೂಕಿನ ಕೊರಟಗೆರೆ ಗ್ರಾಮದ ಯೋಗೇಶ್ ಮೃತಪಟ್ಟಿರುವ ಘಟನೆ ನಡೆದಿದೆ. ಸಾವಿಗೆ ಆಸ್ಪತ್ರೆಯವರೇ ಕಾರಣ ಎಂದು ಆರೋಪಿಸಿದ ಮೃತನ ಸಂಬಂಧಿಕರು ಮೃತದೇಹದೊಂದಿಗೆ ಆಸ್ಪತ್ರೆ ಆವರಣದಲ್ಲಿ ಪ್ರತಿಭಟನೆ ನಡೆಸಿದರು. ಘಟನೆ ಕುರಿತು ಮೃತನ ಪತ್ನಿ ಪುಷ್ಪಲತಾ ಮಾತನಾಡಿ, ಇಂದು ಸಂಜೆ 6 ಗಂಟೆ ಸುಮಾರಿನಲ್ಲಿ ವಾಂತಿಯಾಗುತ್ತಿದೆ ಎಂಬ ಕಾರಣಕ್ಕೆ ಆಸ್ಪತ್ರೆಗೆ ಬಂದೆವು. 1/2 ಗಂಟೆಯಾದರೂ ತಪಾಸಣೆ ಮಾಡಲಿಲ್ಲ. ನಂತರ ಗ್ಲೂಕೋಸ್ ಹಾಕಿ ಇಂಜೆಕ್ಷನ್ ಕೊಟ್ಟರು. ಇಂಜೆಕ್ಷನ್ ಕೊಟ್ಟ 10 ನಿಮಿಷದಲ್ಲೇ ಗಂಡ ತೀರಿಕೊಂಡರು. ಆ ತಕ್ಷಣ ಆಟೋ ತರಿಸಿದ ಆಸ್ಪತ್ರೆಯವರು ಆಟೋದಲ್ಲಿ ಮೃತದೇಹ ಇರಿಸಿ ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂತೆ ತಿಳಿಸಿದರು. ಆನಂತರ ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಪರೀಕ್ಷೆ ಮಾಡಿದಾಗ ಮೃತಪಟ್ಟಿರುವುದಾಗಿ ತಿಳಿಸಿದರು ಎಂದರು. ವಿನಾಕಾರಣ ನನ್ನ ಗಂಡನನ್ನು ಸಾಯಿಸಿದ್ದಾರೆ. ಆಸ್ಪತ್ರೆಗೆ ಬರುವಾಗ ನಡೆದುಕೊಂಡೇ ಬಂದಿದ್ದರೆಂದು ರೋಧಿಸತೊಡಗಿದರು. ಈ ವೇಳೆಗಾಗಲೇ ವಿಷಯ ಕೊರಟಗೆರೆ ಗ್ರಾಮಸ್ಥರಿಗೆ ಸಂಬಂಧಿಕರಿಗೆ ತಿಳಿದು ಆಸ್ಪತ್ರೆ ಮುಂದೆ ಜಮಾಯಿಸಿದರು. ಚೆನ್ನಾಗೆ ನಡ್ಕೊ ಬಂದು ಅಲ್ಲಿ ಹೋದ್ರು, ಹೋದ್ಮೇಲೆ 1-2 ಇಂಜೆಕ್ಷನ್ ಹಾಕಿದ್ರು. ನೆನ್ನೆ ಕುಡ್ದಿದ್ರು ಅಂತ ಹೇಳ್ದೆ, ಇವಾಗ ಸರಿ ಅಂತ ಹೇಳ್ಬಿಟ್ಟು ಅವ್ರು ಬರೀ 2 ಇಂಜೆಕ್ಷನ್ ಹಾಕಿದ್ದ ಅಷ್ಟೇ ಸರ್. ಇಂಜೆಕ್ಷನ್ ಹಾಕ್ತಿದ್ದಂಗೆ ಉಸಿರೆಲ್ಲ ಮೇಕೆ ಕೆಳಗೆ ಆಗೋಯ್ತು. ಎಷ್ಟು ಗಂಟೆಗೆ ಬಂದ್ರಮ್ಮ ಇಲ್ಲಿಗೆ? 6 ಗಂಟೆಗೆ ಬಂದಿದ್ವಿ. ಎಷ್ಟೊತ್ತಿದ್ರಮ್ಮ ನೀವು ಇಲ್ಲಿ? ಎಷ್ಟೊತ್ತಿದ್ರಿ ಇಲ್ಲಿ? ಇಲ್ಲೊಂದು 1/2 ಗಂಟೆ ಇದ್ದು ಸರ್. ಟ್ರೀಟ್ಮೆಂಟ್ ಬೇಗ ಮಾಡ್ಲಿಲ್ಲ, ಒಟ್ಟಿಗೆ ಟ್ರೀಟ್ಮೆಂಟ್ ಮಾಡ್ಲಿಲ್ಲ. ನಾನು ನಮ್ಮ ಮಾವ ಇದ್ವಿ. ಯಾವ ಡಾಕ್ಟರ್ ಅಮ್ಮ ನೋಡಿದ್ದಿಲ್ಲಿ? ಡಾಕ್ಟರ್ ಅಂತ ಗೊತ್ತಿಲ್ಲ. ಅದಕ್ಕೆ ಹೋದ್ವಿ, ನಾವು ಹೋದ್ವಿ ಸರ್. ನಾವು ಇಲ್ಲಿ ಹೋಗಿ ಕೇಳೋ ಹೊತ್ತಿಗೆ ಎಲ್ಲ ಟ್ರೀಟ್ಮೆಂಟ್ ಮಾಡಿ ಇಂಜೆಕ್ಷನ್ ಕೊಟ್ಟಿದ್ರು ಅಷ್ಟೇ ಸರ್. ಅಷ್ಟಕ್ಕೆ ನನ್ನ ಗಂಡನ ಜೀವ ಹೋಯ್ತು. ಚೆನ್ನಾಗೇ ಇದ್ರು ಅವರು, ಚೆನ್ನಾಗೇ ನಡ್ಕೊಂಡು ಹೋದ್ರು. ವಿಷಯ ಅರಿತಿದ್ದ ಆಸ್ಪತ್ರೆಯವರು ಆಸ್ಪತ್ರೆ ಮುಂಭಾಗದ ಗೇಟಿಗೆ ಬೀಗ ಹಾಕಿಕೊಂಡು ಒಳಗಡೆ ಇದ್ರು. ಸಿಪಿಐ ಯೋಗೇಶ್ ಹಾಗೂ ಸಿಬ್ಬಂದಿ ಆಗಮಿಸಿ ಗೇಟ್ ಬೀಗ ತೆಗೆಸಿದ್ರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶ. ಜೆಡಿಎಸ್ ಪಕ್ಷವನ್ನು ನಂಬಿ ಎಂದು ಬಿಜೆಪಿಯವರ ಮನೆ ಬಾಗಿಲಿಗೆ ನಾವು ಯಾರೂ ಹೋಗಿರುವುದಿಲ್ಲ. ಶಾಸಕ ಪ್ರೀತಂ ಜೇಗೌಡ ಹೇಳಿಕೆಗೆ ಮಾಜಿ ಸಚಿವ ಎಚ್ಡಿ ರೇವಣ್ಣ ತಿರುಗೇಟ್. ಸದನದಲ್ಲೂ ಪ್ರತಿಧ್ವನಿಸಿರುವ ಮತಾಂತರ ನಿಷೇಧ ಕಾಯ್ದೆ ಜಾರಿಗೆ ಆಗ್ರಹಿಸಿ ರಾಷ್ಟ್ರ ರಕ್ಷಣಾ ಪಡೆಯಿಂದ ಪ್ರತಿಭಟನಾ ಮೆರವಣಿಗೆ, ಜಿಲ್ಲಾಡಳಿತಕ್ಕೆ ಮನವಿ. 4 ಅಕ್ಟೋಬರ್ ರೊಳಗಿನ ದಿನವನ್ನು ವಿಶ್ವ ಬಾಹ್ಯಾಕಾಶ ಸಪ್ತಾಹವನ್ನಾಗಿ ಆಚರಿಸಲಾಗುತ್ತಿದೆ. ಎನ್ಸಿಎಫ್ ನಿರ್ದೇಶಕ ಎಚ್ ಪ್ರಮಾನಂದ ಶೆಣೈ ಹೇಳಿ. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಅಡಿಯಲ್ಲಿ 7.65 ಕೋಟಿ ರೂಪಾಯಿ ವೆಚ್ಚದ ರಸ್ತೆ ಕಾಮಗಾರಿಗೆ ಸಂಸದ ಪ್ರಜ್ವಲ್ ರೇವಣ್ಣ ಗುದ್ದಲಿ ಪೂಜೆ. ಮತ್ತು ಮಲೆನಾಡು ಭಾಗದ ಜೀವನದಿ ಎಂದೇ ಖ್ಯಾತಿಯಾದ ಯಗಚಿ ಜಲಾಶಯ 2ನೇ ಬಾರಿಗೆ ಭರ್ತಿ. ಆದರೆ ಇಲ್ಲಿಯ ತನಕ ಬಾಗಿನ ಅರ್ಪಿಸಲು ಜನಪ್ರತಿನಿಧಿಗಳ ಮೀನಾಮೇಷ, ಸಂಘಟನೆಗಳಿಂದ ತೀವ್ರ ಆಕ್ರೋಶ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆ. ಐಸಿರಿ ಮಿಲೆಟ್ ಹೆಲ್ತ್ ಮಿಕ್ಸ್, ಇದರ ಉಪಯೋಗಗಳು ಏನೇನು ಅಂತ ಗೊತ್ತಾ? ಒಂದೇ ವಾರದಲ್ಲಿ ಬಿಪಿ, ಶುಗರ್, ಗ್ಯಾಸ್ಟ್ರಿಕ್ ಕಡಿಮೆ ಮಾಡ್ಕೊಳ್ಳಿ. ಹಾಗೂ ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ಗೆ ಮತ್ತು ಇಮ್ಯುನಿಟಿನ ಬೂಸ್ಟ್ ಮಾಡೋದಕ್ಕೆ ಇಟ್ಸ್ ವೆರಿ ಹೆಲ್ಪ್ಫುಲ್.